ಹೋದರೆ ಕಳೆದೆಲ್ಲ ಕಳೆದ ವಾರ ನಾವೇನು ಮಾಡಿದ್ರೆ ಈ ಡಸ್ಟಲ್ ಬರೋದಂತ ಐಸ್ ಕಾಲಿನಲ್ಲಿ ಚಾಪ್ಟರ್ ಏನು ಮಾಡ್ತಾ ಇದ್ರು ಓದ್ತಾರೆ ಅದರ ಚಾಪ್ಟರ್ ನಂಬರ್ 6 ಅದರ ದ ಮೀಡಿಯೇಟರ್ ಆಫ್ ದ ಅಟೋನ್ಮೆಂಟ್ ಡೇವಿಡ್ ಸನ್ ಅಂಡ್ ಡೇವಿಡ್ಸ್ ಲಾರ್ಡ್ ಅಂತಂದ್ಬಿಟ್ಟು ಅದರ ಹೇಗೆ ದಾವಿದಿನ ಒಂದು ಮಗ ಮತ್ತು ದಾವಿದಿನ ಒಡೆಯ ಯೇಸು ಕ್ರಿಸ್ತು ಒಂದೇ ಸತಿ ಆಗೋದಕ್ಕೆ ಸಾಧ್ಯ ಅಂತ ಮಾಡಿದ್ವಿ ನಾವು ಅದನ್ನು ನೋಡಿದ್ರೆ ಅದರಲ್ಲಿ ಮುಖ್ಯವಾಗಿ ಏನು ನೋಡಿದ್ರೆ ಯಾರು ಜ್ಞಾಪನ ಇದೆಯಾ ದಾವಿದಿನ ಕುಮಾರ ಯೇಸು ಕ್ರಿಸ್ತು ಹೆಂಗೆ ಅಂತ ದಾವಿದಿನ್ಗೆ ಜನ ಮಕ್ಕಳಿದ್ರು ನಾವಿದ್ದೀನಿ ಎಷ್ಟು ಜನ ಮಕ್ಕಳಿದ್ರು ನನಗೆ ಗೊತ್ತಿಲ್ಲ ಎಂಟು ಕ್ಯಾಂಕರಿಸ್ಟ್ ಇದ್ರಾ ಸೋಲಮ್ಮನ ಒಬ್ಬನೇ ಗೊತ್ತಿರೋದು ನಮಗೆ ಅಲ್ವರ ಸರಿ ಅಂದ್ರೆ ನೋಡ್ಬೇಕಾದ್ರೆ ಹಲವಾರು ಮಕ್ಕಳಿದ್ರು ಅದು ನೋಡ್ಬೇಕಾದ್ರೆ ಈ ಯೇಸು ಕ್ರಿಸ್ತು ಹುಟ್ಟಿದ್ದು ಯಾವ ಒಂದು ಜೀನಿಯಾಲಜಿಯಲ್ಲಿ ಯಾರಲ್ಲಿ ಹುಟ್ಟಿದ್ದು ಸೋಲಮ್ಮನ ಹುಟ್ರ ಮತ್ತೆ ಯಾರು ಹುಟ್ಟಿದ್ದು ಹ್ಮ್ ಅದು ಕರೆಕ್ಟೇ ದಾವಿದಿನ ವಂಶದಲ್ಲಿ ಹುಟ್ಟಿದ್ದು ದಾವಿದಿನ್ಗೆ ವಂಶದಲ್ಲಿ ಅಂದ್ರೆ ಯಾರ ಮಕ್ಕಳಲ್ಲಿ ಯೇಸು ಕ್ರಿಸ್ತು ಹುಟ್ಟಿತ್ತು ಅಂತ ನಾಥಾನ್ ಅಂದ್ರ ಸೊ ನೋಡ್ಬೇಕ್ರೆ ಇವ್ರು ನಾಥಾನ್ ಕೂಡ ಯಾರೋ ನೋಡಿದ್ರೆ ಬೆಚ್ಚಿಬದ ಇನ್ನೊಂದು ಮಗ ಅಂದ್ರೆ ಸೊ ಬೆಚ್ಚಿಬದ ಇನ್ನೊಂದು ಮಗನ ಮುಖಾಂತರ ಏನಾಯ್ತು ಅಂದ್ರೆ ಯೇಸು ಕ್ರಿಸ್ತನಾಗಿದ್ದು ಅಲ್ಲ ಹುಟ್ಟಿದ್ದು ಸೊ ಆ ರೀತಿ ನೋಡ್ಬೇಕ್ರೆ ಈ ನಾಥಾನ್ ಒಂದು ವಂಶಾವಳಿಯಲ್ಲಿ ಯಾರು ಬಂದಿದ್ದು ಯೇಸು ಕ್ರಿಸ್ತನ ಯಾರು ತಂದೆನಾ ತಾಯಿನಾ ತಂದೆ ಬಂದ್ರ ಯಾಕೆ ತಾಯಿ ಬಂದ್ರ ತಂದೆ ಬಂದ್ರ ಇವಾಗ ಯೇಸು ಕ್ರಿಸ್ತನ್ಗೆ ತಂದೆ ಯಾರು ತಂದೆ ಆದ ದೇವ್ರ ಹಂಗಾರೆ ಯೋಸೆಫ್ ಏನ್ ಬೇಕಾಗಿಲ್ಲ ಯೋಸೆಫ್ದು ಜೀವನ ನಮ್ಗೆ ಬೇಕಾಗಿಲ್ಲ ಹಂಗಾರೆ ಯಾರ್ದು ಒಂದು ಲೆಕ್ಕಾಚಾರ ಅಂತಂದ್ರೆ ಮರ್ಯಾದ ಒಂದು ಎಂತ ಜೀವನಾಜಿ ನೋಡ್ಬೇಕು ಮರ್ಯಾದ ಜೀವನಾಜಿ ನೋಡಿದ್ರೆ ಈ ನಾಥಾನ್ ಇಂದ ಬಂದಿರೋದು ಯಾರಂದ್ರೆ ಮರ್ಯಾಳು ಓಕೆನಾ ಆ ಮರ್ಯಾಳ ಮುಖಾಂತರ ಏನಾಯ್ತು ಅಂತಂದ್ರೆ ಈ ಒಂದು ಯೇಸು ಕ್ರಿಸ್ತನ ಒಂದು ಜನರೇಷನ್ ಕಂಟಿನ್ಯೂ ಆಯ್ತು ಲೈಫ್ ಬಂದಿದ್ದು ಯಾರು ಅಂತಂದ್ರೆ ತಂದೆಯಾದ ದೇವರಿಂದ ಬಂದು ನೋಡೋದು ಸೀರಿ ನೋಡ್ಬೇಕು ಯೇಸು ಕ್ರಿಸ್ತ ಅಂತಂದ್ರೆ ದಾವಿದಿನ್ಗೆ ಕುಮಾರ ಅಂದ್ರೆ ಏನು ಆ ಜೀನಿಯಾಲಜಿಲಿ ಕರೆಕ್ಟ್ ಆಗಿ ಹುಟ್ಟಿರೋಂತ ಒಂದು ಕುಮಾರ ಅಂದ್ರೆ ಏನು ದಾವಿದ್ ಯಾವ ರೀತಿ ನಂಬಿಕಸ್ಥರಾಗಿದ್ರು ಅದೇ ರೀತಿ ಒಂದು ಕರೆಕ್ಟ್ ಆಗಿ ನಂಬಿಕಸ್ಥರಾಗಿರೋಂತ ಒಬ್ಬ ಮಗ ಯಾರು ಅಂತಂದ್ರೆ ಆ ಒಂದು ಯೇಸು ಕ್ರಿಸ್ತು ಅಂತಂದ್ರೆ ಆ ಬಿರುದು ಕರೆಕ್ಟ್ ಆಗಿ ಏನಾಗ್ತದೆ ಯೇಸು ಕ್ರಿಸ್ತಂಗ್ ಅಪ್ಲೈ ಆಗ್ತದೆ ನೋಡಿದೆ ಅದರ ಆಮೇಲೆ ದಾವಿದಿನ ಒಡೆಯ ಯಾವಾಗ ಯೇಸು ಕ್ರಿಸ್ತು ಹೆಂಗೆ ಒಡೆಯ ಆದ್ರು ದಾವಿದಿನ್ಗೆ ಕುಮಾರ ಆಗಿದ್ಮೇಲೆ ಒಡೆಯ ಆಗೋದಕ್ಕೆ ಸಾಧ್ಯನಾ ಏನ್ರಿ ಹೆಂಗ ಒಡೆ ಆಗೋದಕ್ಕೆ ಸಾಧ್ಯನಾ ಒಡೆಯ ಆಗ್ಬಿಡ್ತಾರ ಅದೇ ಏನ್ ಇಲ್ರಿ ನಿಮ್ದ ದಾಸ್ಪದಾರ್ ಸರಿ ಓಕೆ ಶಬ್ರೆ ನಿಮ್ಗೇನು ಗೊತ್ತಾ ಸರಿ ಓಕೆ ಹೆಂಗೆ ಅಂತಂದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ಭೂಲೋಕ ಬರ್ಬೇಕಾದ್ರೆ ಮನುಷ್ಯನಿಗಾಗಿ ಈಡ್ಕೊಟ್ಟು ಏನ್ ಮಾಡಿದ್ರೆ ಇಡೀ ಮನುಷ್ಯ ಕುಲನ ಮಾಡಿದ್ರು ಪರ್ಚೇಸ್ ಮಾಡಿದ್ರು ಅದರ ಇಡೀ ಮನುಷ್ಯ ಕುಲನ ಪರ್ಚೇಸ್ ಮಾಡೋದ್ರಿಂದ ಎಲ್ಲಾ ಮನುಷ್ಯರ ಮೇಲೆ ಯೇಸು ಕ್ರಿಸ್ತ ಏನಾಗ್ಬಿಟ್ರಿ ಇವಾಗ ಒಡೆ ಆಗ್ಬಿಟ್ರು ಅದರ ಅಂದ್ರೆ ಯಜಮಾನ ಆಗ್ಬಿಟ್ರು ಅದರ ಇವಾಗ ನಾವೇನ್ ಮಾಡ್ತೀವಿ ಒಂದ್ ದುಡ್ಡು ಕೊಟ್ಟು ಒಂದು ವಸ್ತು ತಗೊಂತೀವಿ ಅಂದ್ರೆ ಆ ವಸ್ತುಗೆ ನಾವೇನಾಗ್ತೀರಿ ಇವಾಗ ಒಂದಾಗ್ಬಿಡುದು ಆ ತರ ಏನಾದ್ರು ಕ್ರೈಸ್ಟ್ ಏನಾಗ್ಬಿಟ್ರು ಇಡೀ ಒಂದು ಮನುಷ್ಯ ಕುಲಕ್ಕೆ ಏನಾಗ್ಬಿಟ್ರು ಇವಾಗ ಯಜಮಾನ ಆಗ್ಬಿಟ್ಟು ಈ ರೀತಿ ನೋಡ್ಬೇಕಂದ್ರೆ ದಾವಿದಿನ್ಗೆನೆ ಒಡೆಯ ಏನಾಗ್ಬಿಟ್ರಿ ಇವಾಗ ಯೇಸು ಕೃಷ್ಣ ಆಗ್ಬಿಟ್ಟು ಅಂತ ಮಾಡಿ ಕಳೆದ ವಾರ ನಾವೆಲ್ಲ ಇದರಲ್ಲಿ ಮಾಡಿದ್ರ ಅದೇ ನೋಡ್ಬೇಕಂದ್ರೆ ಇದೇ ತರ ಇನ್ನೊಂದು ಟೈಟ್ಲ್ ಬರ್ತಾರೆ ದ ರೂಟ್ ಅಂಡ್ ಆಫ್ಸ್ಪ್ರಿಂಗ್ ಆಫ್ ಡೇವಿಡ್ ಅದರ ದಾವಿದಿನ್ ವೇರ್ ಅಪ್ರಮ ದಾವಿದಿನ್ ಕಿಲೆ ಅಂತ ಅದರ ದಾವಿದಿನ ವಂಶದ ಒಂದು ಎಂತ ಚಿಗುರು ಮತ್ತೆ ಬೇರು ಅವರೇ ಅಂತ ಹೆಂಗೆ ಚಿಗುರು ಬೇರೆ ಒಂದೇ ಸಲ ಆಗೋದಕ್ಕೆ ಸಾಧ್ಯ ಅಂದ್ರೆ ಮೊದಲೇ ಬರ್ಬೇಕು ಇಲ್ಲೇನ್ರಿ ಅವರು ಅವರು ಚಿಗುರು ಎರಡನೇ ಬರ್ಬೇಕು ಇಲ್ಲೇನ್ರಿ ಅವರು ಅವರು ಬೇರಾಗಿರ್ತಾರೆ ಅವರು ಅರ್ಥ ನೋಡ್ಬೇಕು ಆ ಇಡೀ ಮ್ಯಾನ್ ಕ್ಯಾಂಡ್ಗೆ ಏನಾಗ್ತಾರೆ ಅವರು ಒಂದು ಬೇರಾಗಿರ್ತಾರೆ ನೋಡಿ ಅದರ ಈ ವಾರ ಏನು ಮಾಡೋದು ಹಂಗೆ ಕಂಟಿನ್ಯೂ ಮಾಡ್ದ ಇಂಗ್ಲೀಷಲ್ಲಿ ಪೇಜ್ ನಂಬರ್ 137 ಅವರ ಹೆಡ್ಡಿಂಗ್ ಬಂದ್ಬಿಟ್ಟು ದ ಸೆಕೆಂಡ್ ಆಡಮ್ ಅಂತಂದ್ಬಿಟ್ಟು ಅದರ ಕಾಣಲ್ಲಿ ಎರಡನೇ ಆಡಮ್ ಅಂತ ಪೇಜ್ ನಂಬರ್ 97 ಓಕೆನಾ ಅಧ್ಯಾಯ 6 ಆರಾವ್ ಅಧ್ಯಾಯ ಓಕೆಲ್ಲ ಸೊ ರೆಂಡಾವ್ದು ಆರಾಮ ನೆಂಟಿ ತಲೆಪ್ಪು ಇಲ್ಲ ಸರಿ ಓದ್ರಿ ಹಾಂ
ಮಾನವನ ಜಾತಿಯ ಬುಡ ಅಥವಾ ಮೂಲ ಅಸ್ತಿತ್ವವಾದ ಆದಾಮನು ದೇವರಿಗೆ ಅವಿಧೇಯನಾದ ಕಾರಣ ತನ್ನ ಕುಟುಂಬವನ್ನು ಆತನಂತೆ ದೇವರ ಸ್ವರೂಪದಲ್ಲಿ ಹುಟ್ಟಿಸಲು ವಿಫಲಗೊಂಡನು. ಅಲ್ವಾ, ಸರಿ ನೋಡ್ಬೇಕ್ರೆ ಈ ಒಂದು ಮನುಷ್ಯ ಕುಲಕ್ಕೆ ಬೇರು ಯಾರು ಅಂತ ನೋಡಿದ್ರೆ ಯಾರೋ ಆದಾಮನು. ಅಂದ್ರೆ ಆದಾಮ ಏನಾಗಿದೆ ಅಂದ್ರೆ ಇಡೀ ಮನುಷ್ಯಕ್ಕೆ ಏನಾಗಿದಂತೆ ಅವನ ಬೇರು, ಆ ಬೇರಿಂದ ಏನಾಗಿರೋದ್ರೆ ಇಡೀ ಮನುಷ್ಯ ಕುಲ ಏನಾಗಿರೋದು ಒಂದು ಲೈಫ್ ಆಗಿ ಸ್ಪ್ರಿಂಗ್ ಆಗಿರೋದು. ಅಂದ್ರೆ ಚಿಗುರು ಹೊಡೆದು ಈ ಭೂಲೋಕದಲ್ಲಿ ಬೆಳೆದಿರೋದ್ರಲ್ಲೇ ಯಾರ ಮುಖಾಂತರ ಒಬ್ಬ ಮನುಷ್ಯ ಅಂತ ಆದಾಮ ಮುಖಾಂತರ ಅಂತ ಹೇಳ್ತಾರೆ. ಅದು ಆ ಒಂದು ಮನುಷ್ಯ ಡಿಸೋಬಿಡಿಯಂಟ್ ಆಗಿ ನಡೆದಿರೋ ಕಾರಣದಿಂದ ಎಲ್ಲರೂ ನಂಬಿಟ್ರು, ಇವಾಗ ಪಾಪಕ್ಕೆ ಎಲ್ಲರೂ ಬಿದ್ದೋಗ್ಬಿಟ್ರು. ಆಮೇಲೆ ಮುಖ್ಯವಾಗಿ ಆದಾಮನ ದೇವರು ಯಾವ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು, ದೇವರ ಸ್ವರೂಪದಲ್ಲಿ. ಯಾವಾಗ ಆದಾಮ ಪಾಪ ಮಾಡ್ದು ಆ ದೇವರ ಸ್ವರೂಪ ಏನ್ ಮಾಡ್ದ ಅವನ ಅವನು ಕಳ್ಕೊಂಬಿಟ್ಟ ಅಂತ ಹೇಳ್ತೇವೆ. ಅದೇ ನೋಡ್ಬೇಕ್ರೆ ದೇವರ ಒಂದು ಮಹಿಮೆ ಏನ್ ಮಾಡ್ದ ಅವನ ಅವನು ಕಳ್ಕೊಂಬಿಟ್ಟ ಅಲ್ಲ. ರೋಮಾಪುರದಲ್ಲಿ ಆ 10:23 ನೋಡಿ, ರೋಮನ್ಸ್ 10:23. ಓಕೆ, 3:23 ನೋಡಿ, ರೋಮನ್ಸ್ 3:23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಹೋಗಿದ್ದಾರೆ ಅಂದ್ರೆ ಎಲ್ಲರೂ ಏನಾಗಿದ್ದಾರೆ, ಆದಾಮ್ನಲ್ಲಿ ಪಾಪಕ್ಕೆ ಒಳಗಾಗಿ ಎಲ್ಲರೂ ಏನ್ ಮಾಡಿದ್ರು, ದೇವರ ಮಹಿಮೆ ಅಂದ್ರೆ ಆದಾಮ್ಗೆ ಸೃಷ್ಟಿ ಮಾಡೋಕೆ ಅವ್ರ ಮಹಿಮೆ ಅಂತ ಕೊಟ್ಟಿದ್ರು. ಅಂದ್ರೆ ಆ ಮಹಿಮೆ ಮಾಡ್ದ ಆದಾಮ್ನ ಕಳ್ಕೊಂಬಿಟ್ಟ. ಅವನಲ್ಲಿ ಇಡೀ ಮನುಷ್ಯಕ್ಕೆ ಏನ ಮಾಡಿದ್ವಿ, ಇವಾಗ ಕಳ್ಕೊಂಬಿಟ್ಟಂತ. ಅಂದ್ರೆ ಇವಾಗ ಫಾದರ್ ಆಫ್ ದ ಹ್ಯೂಮನ್ ರೇಸ್, ತಂದೆ ಯಾವ ರೀತಿ ತೋರ್ಪಡೋ, ತಂದೆ ಆ ಸ್ವರೂಪ ಕಳೆದ್ರಿಂದ ಅವರು ಹುಟ್ಟಿದಂತ ಎಲ್ಲ ಮಕ್ಕಳು ಏನಾದ್ರು ಪರ್ಫೆಕ್ಟ್ ಇಮೇಜ್ ನ ಕಳ್ಕೊಂಬಿಟ್ರು. ಅಂದ್ರ ಅದನ್ನ ನೆಕ್ಸ್ಟ್ ಹೇಳ್ತಾರೆ ನೋಡ್ತೀವಿ ಅಲ್ಲಿ ಮೇಲೆ. ಹೋಗ್ರಿ, ಆತನು ತನ್ನ ಸಂತಾನದವರಿಗೆ ನಿತ್ಯ ಜೀವವನ್ನು ಕೊಡಲು ವಿಫಲನಾದದ್ದು ಮಾತ್ರವಲ್ಲ, ಆ ಬಗ್ಗೆ ತನ್ನ ಸ್ವಂತ ಹಕ್ಕನ್ನು ಕಳಕೊಂಡನು ಮತ್ತು ತನ್ನ ಸಂತಾನದವರ ಮೇಲೆ ಒಂದು ನೀತಿ ಪತ್ರವೋ ಎಂಬಂತೆ ವಂಶ ಪಾರಂಪರ್ಯಗಳ ಪಾಪ ಬಲಹೀನತೆ ನೀತಿ ದೃಷ್ಟತೆ ಮತ್ತು ಮರಣವನ್ನು ಬರಮಾಡಿದನು. ಅದೇ ಅವನು ಆ ಒಂದು ಎಂತರೆ ಆ ಒಂದು ಪರ್ಫೆಕ್ಟ್ ಲೈಫ್ ನ ಕಳ್ಕೊಡೋದು ಮಾತ್ರ ಅಲ್ಲ, ಏನ್ ಮಾಡ್ಬಿಟ್ಟ ಅಂದ್ರೆ ಆ ಮನುಷ್ಯ ಒಂದು ಇಡೀ ಫುಲ್ ಜನರೇಷನ್ ಏನ್ ಅಂತಂದ್ಬಿಟ್ಟ ಅಂದ್ರೆ ಆ ಒಂದು ಪಾಪದ ಒಂದು ಸಮಯ ಮಾಡ್ದ, ಅದನ್ನ ಮರಣ ಏನ್ ಮಾಡ್ದ ತಂದ್ಬಿಟ್ರು ಅಂತ ಹೇಳ್ತಾರೆ. ಅದ್ರ ಏನ್ ಪ್ಯಾಕೇಜು, ಏನ್ ತಂದ್ರು, ಏನ್ ಸಂಪತ್ ತಂದ್ರು ಅಂತಂದ್ರೆ ಅಲ್ಲಿ ಹೇಳ್ತಾರೆ ಏನಂದ್ರೆ ಪಾಪ ಬಲಹೀನತೆ ಅದರ ಎಲ್ಲ ಒಂದು ಎಲ್ಲಾ ರೀತಿ ಇರೋಂತ ಒಂದು ಅನೀತಿವಂತಿಕೆ ಏನ್ ಮಾಡುದು ಆದಾಮಿಂದ ಅಲ್ಲ ಬಂದ್ಬಿಡ್ತು ಅಂತ. ಇವಾಗ ನೋಡ್ಬೇಕಾದ್ರೆ ಏನಂತಾರೆ ಪಿತ್ರಾದಿತ್ಯ ಆಸ್ತಿ ಅಂತ ಹೇಳ್ತಾರಲ್ಲ, ಅದರ ನಮ್ಗೆ ಆದಾಮ ಕೊಟ್ಟಂತ ಪಿತ್ರಾದಿತ್ಯ ಆಸ್ತಿ ಅಂತಂದ್ರೆ ಪಾಪ ಪ್ರಾಧ ಸಂಬಳ ಮರಣ. ಅದರ ಮರಣ ಏನು ದಿನನಿತ್ಯ ನಳ್ತ ಕಷ್ಟ ಸಂಕಟ ಹಿಂಸೆ ಎಲ್ಲ ಪಟ್ಟಿ ಎಲ್ಲ ರೀತಿ ಬಲಹೀನತೆಗಳನ್ನ ಅನುಭವಿಸಿ ಕೊನೆಗೆ ಏನಂತಾರೆ ಮರಣ ಅಂತ ಸೇರ್ತೀವಿ ಗೊತ್ತಾ. ಇದು ಕಂಪ್ಲೀಟ್ ಏನ್ ಮಾಡುತ್ತೆ ಆದಾಮಿಂದ ಬಂದಂತ ಒಂದು ಒಂದು ಏನಂತಾರೆ ಒಂದು ಪ್ಯಾಕೇಜು ಅಂತ ಇರುತ್ತೆ. ನೆಕ್ಸ್ಟ್ ಹೇಳ್ತೀನಿ. ಹಾ, ಎರಡನೆಯ ಆದಾಮನಾಗಿ ಮೊದಲನೆಯ ಆದಾಮನ ಸ್ಥಾನವನ್ನು ಅಲಂಕರಿಸುವಂತೆ ವಾಕ್ಯವೆಂಬಾತನು ಲೋಗಸ್ ಮಾಂಸ ದೇಹದಾರಿಯಲ್ಲಿ ಮಾನವರಾದ ಯೇಸು ಕ್ರಿಸ್ತನಾದನು. ಆತನು ಮೊದಲನೆಯ ಆದಾಮನ ಕಾರ್ಯಗಳ ಆತನು ಆತನ ಸಂತತಿಯವರೆಲ್ಲರಿಗೂ ದೇವರ ನಿಯಮಗಳನ್ನು ಅಂಗೀಕರಿಸುವವರೆಲ್ಲರಿಗೂ ಅವಿಧೀಯತೆಯ ದೆಸೆಯಿಂದ ಕಳೆದುಕೊಂಡಿದ್ದ ಸಮೃದ್ಧಿಯಾದ ಜೀವಿತ ನಿತ್ಯ ಜೀವ ಇವುಗಳನ್ನು ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಬಂದ್ ಏನ್ ಮಾಡಿದ್ರೆ ಭೂಲೋಕ ಬರ್ಬೇಕಾದ್ರೆ ಹೆಂಗ್ ಬಂದ್ರೆ ಎರಡನೇ ಆದಾಮ ಆಗಿ ಅದರ ಬಂದ್ ಏನ್ ಮಾಡಿದ್ರೆ ಆ ಮೊದಲನೇ ಆದಾಮಿಂದ ಬಂದಂತ ಒಂದು ಪಾಪ ಪಾಪದಿಂದ ಬಂದಂತ ಮರಣ ಏನ್ ಮಾಡೋದು ಎತ್ತದಿಕ್ಕೆ ಮಾಡಿದ್ರೆ ರ್ಯಾನ್ಸಮ್ ಕೊಟ್ರು ಅಂತ ಹೇಳ್ತೀವಿ ನಾವು ಬೇಸಿಕ್ ಕ್ಲಾಸ್ ರ್ಯಾನ್ಸಮ್. ಯಾಕೆ ಯೇಸು ಕ್ರಿಸ್ತುವೆ ರ್ಯಾನ್ಸಮ್ ಕೊಡಕ್ ಬರ್ಬೇಕಾಯ್ತು, ಯಾಕೆ ಪರಲೋಕದಲ್ಲಿ ದೂತ್ರಗಳಿದ್ದಲ್ಲ ಅವ್ರ ಬಂದು ರ್ಯಾನ್ಸಮ್ ಕೊಡಕ್ಕಾಗಲ್ವಾ, ಕೊಡ್ಬೋದಲ್ವಾ, ಯಾಕೆ ಕೊಟ್ಟಿಲ್ಲ, ಅವ್ರಕ್ಕಿಂತ ದೇವತನೇ ಮಾಡಿದಾರೆ ಒಂದು ಲೆವೆಲ್ ಅಲ್ಲಿ ಹೆಚ್ಚಾಗಿ ಸೃಷ್ಟಿ ಮಾಡಿದ್ದಾರೆ. ಅದರ ವಚನ ಇದೆಯಾ ದೇವತರಿಗೂ ಮನುಷ್ಯನಿಗೆ ವ್ಯತ್ಯಾಸ ಇದೆ ಅಂತ ಎಲ್ಲ ಇದೆ ಪೇತ್ರದಲ್ಲಿ ಹುಡುಕ್ಬಿಟ್ಟು ಹೇಳ್ರೆ. ಕೀರ್ತನೆ 8:5 ಓದಿ, ಕೀರ್ತನೆ 8:5, ಕೀರ್ತನೆ 8:5 ಓದಿ. ಅವನನ್ನು ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಿದ್ಯಲ್ಲ, ಅಂದ್ರೆ ಪರಿಪೂರ್ಣ ಅಂತ ಮನುಷ್ಯನ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಿದ ದೇವರು ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಮನುಷ್ಯನ ಏನ್ರಿ ಇವನ್ ಕೆಳ ಮಾಡಿದಾರೆ, ದೂತ್ರನೇ ಇವಕ್ಕಿಂತ ಮೇಲೆ ಇದ್ದಾರೆ. ಅಂದ್ರೆ ದೂತ್ರ ಬಂದು ಏನೋ ಜೀವ ಕೊಟ್ಟ ಅಂದ್ರೆ ತನ್ನ ಆದಾಮ್ಗೆ ಏನಾಗ್ತದೆ ಬೆಲೆ ಬೆಲೆ ಜಾಸ್ತಿ ಆಗ್ತದೆ. ನೋಡ್ಬೇಕು ದೇವತರ ಬಲಿ ಕೊಡೋಕೆ ಸಾಧ್ಯನೇ ಇಲ್ಲ ಅಲ್ರ. ಸರಿ, ಪ್ರಾಣಿ ಬಲಿ ಅದೇನಾಗ್ಬಿಡ್ತಾರೆ ಕಮ್ಮಿ ಆಗ್ಬಿಡ್ತಾರೆ. ಯಾಕಂದ್ರೆ ಮನುಷ್ಯನ ಏನ್ ಮಾಡಿದ್ರೆ
ಆ ಒಂದು ಪ್ರಾಣಿಗಳಿಗೆ ಇದೇ ಮಾಡಿದ ಉನ್ನತವಾಗಿ ಸೃಷ್ಟಿ ಮಾಡ ಅಂದ್ರೆ ಆದಮನ ಸೃಷ್ಟಿ ಮಾಡಿ ಏನ್ ಹೇಳ್ತಾರೆ ಇದ್ರ ಮೇಲೆ ದೊರೆತನ ಮಾಡು ಅಂತ ಮುಟ್ರು ಹಾಗೆ ಮೀನಿಂಗ್ ಇದ್ರ ಮೇಲೆ ಏನ್ ಮಾಡೋ ಅವನ್ನ ಸೃಷ್ಟಿ ಮಾಡ್ಬೇಕು ಹಾಗಾದ್ರೆ ಬೇಕಾದ್ರೆ ಈ ಕೆಡ ಮಟ್ಟದಲ್ಲಿ ಸೃಷ್ಟಿಗಳು ಹೋಗ್ಬಿಟ್ಟು ಇದನ್ನ ಬಲಿ ಕೊಡಕ್ಕೆ ಏನಾಗುತ್ತೆ ಸಾಧ್ಯನೇ ಇಲ್ಲ ಈಡ್ಕೊಡಕ್ಕೆ ಸಾಧ್ಯನೇ ಇಲ್ಲ ಆಗಿರ್ಬೇಕು ಹಳೆ ಕಾಲದಲ್ಲಿ ಏನ್ ಕೇಳಿದ್ರು ಬಲಿನ ಈಡ್ಕೊಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ದೇವ್ರ ಏನಕ್ಕೆ ಬಲಿಗಳನ್ನ ಕೇಳಿದ್ರು ಹಳೆ ಮಾಡ್ಬಿಟ್ಟಿಲ್ಲಿ ಹಳೆ ಓಡೋಬಿಡ್ಕೆಲಿ ಬರ್ದಿರೋದಲ್ಲಿ ಅಂದ್ರೆ ಫ್ಯೂಚರ್ ಬರುವಂತ ಕೆಲಸಗಳಿಗೆ ಏನಾಯ್ತಲ್ಲ ಎಲ್ಲ ಛಾಯೆ ಅದರ ಎಲ್ಲ ಒಂದು ಪಾಠವಾಗಿತ್ತು ಅದಕ್ಕೆ ದೇವರೇ ಮಾಡಿದ್ರು ನೋಡೋಣ ಹಿಂಗೆಲ್ಲ ನಡೀತಾರೆ ಮುಂದಕ್ಕೆ ಈ ತರ ಈ ಬಲಿಗಳು ಕೊಡ್ತಾ ಇರೋದು ಏನ್ ತನ್ನ ಮಗನ ಬಲಿಗೆ ಏನಾಗ್ತಾರೆ ಒಂದ್ ನೆರಳಾಗಿರ್ತಾ ಇದ್ದ ದೇವ್ರ ಮಾಡಿದ್ರೆ ಹಳೆ ಓಡೋಬಿಡ್ಕೆ ಬಲಿಗಳೆಲ್ಲ ಕೊಡು ಅಂತ ಹೇಳಿದ್ರು ಅದರ ಆದ್ರೆ ಬಲಿಯಿಂದ ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ದೇವರ ನೀತಿ ಬಂದಾಗ ಅದಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಏನು ಅಂತಂದ್ರೆ ಈ ಮನುಷ್ಯನ ಮನಸ್ಸನ್ನ ಸಿದ್ಧತೆ ಮಾಡೋಕ್ಕೋಸ್ಕರ ಏನ್ ಮಾಡೋದು ದೇವರು ಇದನ್ನ ಒಂದು ಟೀಚರ್ ತರ ಬಿಟ್ರು ಅದಕ್ಕೆ ಹೇಳ್ತಾರೆ ಧರ್ಮಶಾಸ್ತ್ರನಾಗಿದ್ದಂತೆ ಮನುಷ್ಯನ ಕ್ರಿಸ್ತನ್ ಕಡೆಗೆ ಸೇರಿಸೋದಕ್ಕೆ ಅವ್ನು ಏನಾಗಿರ್ತಂತೆ ಒಂದು ಟೀಚರ್ ಆಗಿತ್ತು ಸ್ಕೂಲ್ ಟೀಚರ್ ಆಗಿತ್ತು ಅಂದ್ರೆ ಸ್ಕೂಲ್ಗೆ ಏನ್ ಕಳಿಸಿದ ಮಕ್ಕಳನ್ನ ಮನೆಯಲ್ಲೇ ಕಳಿಸ್ಬೋದು ಎಲ್ಲ ಪಾಠಗಳನ್ನ ಯಾಕೆ ಸ್ಕೂಲ್ ಕಳಿಸಿದ್ರೆ ಅಲ್ಲಿ ಕ್ರಮವಾಗಿ ಏನ್ ಮಾಡ್ದ ಕ್ಲೀನ್ ಆಗಿ ಕಲಿತಾರೆ ಆ ರೀತಿ ಮಾಡ್ಬೇಕ ನ್ಯಾಯ ಪ್ರಮಾಣ ಏನಾಗಿತ್ತು ಅಂದ್ರೆ ಕ್ರಿಸ್ತನ ಹತ್ರಕ್ಕೆ ಯಹೂದಿಯರನ್ನ ಕರೆಕ್ಟಾಗಿ ಸೇರಿಸೋದಕ್ಕೆ ಏನಾಗಿತ್ತಂದ್ರೆ ಒಂದು ಸ್ಕೂಲ್ ಟೀಚರ್ ಅಂತ ಅಲ್ಲ ಅದೇ ಮಾಡ್ಬೇಕಾದ್ರೆ ಏನಂತಂದ್ರೆ ಆದಾಮು ಒಂದು ಕಳ್ಕೊಂಡಿದ್ದಂತ ಎಲ್ಲವನ್ನು ಕ್ರಿಸ್ತನ ತಿರುಗದ ಹಿಂಪಡೋದಕ್ಕೋಸ್ಕರ ಏನ್ ಮಾಡಂದ್ರೆ ಎಡನೇ ಆದಾಮಂತೆ ಅವರು ಅವ್ರ ಭೂಮಿಗೆ ಬಂದಂತೆ ಅಲ್ವರ ಅದಕ್ಕೆ ಹೆಂಗೆ ಅಂತಂದ್ರೆ ನಿತ್ಯ ಜೀವ ಎಂತ ನಿತ್ಯ ಜೀವ ಅಂತಂದ್ರೆ ಆದಾಮಿಗಿದ್ದಂತ ಒರಿಜಿನಲ್ ಒಂದು ಸ್ಟೇಟಸ್ ಅಲ್ಲೇ ಅದೇ ತರ ಲೈಫ್ ನ ರಿಸ್ಟೋರ್ ಮಾಡಕ್ಕೆ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಒಂದು ಎರಡನೇ ಆದಾಮಗೆ ಬಂದ್ರು ಅಂತ ನೋಡ್ತೀರಿ ಅಲ್ವರ ಇದನ್ನ ಮಾಡಿ ಏನ್ ಮಾಡಿದ್ರು ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದ್ದೀರಿ ಅಲ್ವರ ಅದೇ ನೋಡ್ಬೇಕ್ರೆ ಇದೇ ರೀತಿ ನೋಡ್ಬೇಕ್ರೆ ಭೂಲೋಕದಲ್ಲಿ ಯಾವುದೇ ಒಬ್ಬ ಮನುಷ್ಯ ಆದಾಮ್ಗೆ ಈಡ್ಕೊಡಕ್ ಸಾಧ್ಯವಾಗ್ತಾ ಇತ್ತ ಅಂತ ನೋಡಿದ್ರೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ ಯಾಕೆ ಸಾಧ್ಯವಾಗ್ತಲ್ಲ ಮನುಷ್ಯನ ಮನುಷ್ಯ ಈಗ ಕೊಡ್ಬೋದಲ್ಲ ಯಾವನು ಅವನು ಪಾಪಿ ಇವನು ಪಾಪಿ ಹಂಗಾರೆ ಕೊಡಕ್ಕಾಗಲ್ವಾ ಇವನು ಈಕ್ವಲ್ ಆಗಲ್ಲ ಅಲ್ವರ ಆದಾಮು ಪಾಪ ಮಾಡೋದಕ್ಕಿಂತ ಮುಂಚೆ ಅಂತ ಕಂಡೀಷನ್ ಒಬ್ರು ಏನಾಗಿತ್ತು ಅವ್ರಿಗೆ ಇರ್ಬೇಕಾಯ್ತು ಅವಾಗ ಏನ್ ಮಾಡಕ್ ಸಾಧ್ಯ ಆ ಒಂದು ಈಡ್ಕೊಳಕ್ಕೆ ಸಾಧ್ಯ ಅದರ ಇಲ್ಲ ಏನ್ ಕೊಡಕ್ ಸಾಧ್ಯ ಇಲ್ಲ ಈಡ್ಕೊಳಕ್ಕೆ ಸಾಧ್ಯ ಅದೇ ನೋಡ್ಬೇಕಾದ್ರೆ ದೇವ್ರ ಮಾಡ್ತಂದ್ರೆ ಆ ಎರಡನೇ ಆದಾಮಗೆ ಯೇಸು ಕ್ರಿಸ್ತನ ಕಳ್ಸಿಕೊಡ್ತಾರೆ ಅಂತ ನೋಡ್ತೀನಿ ನೆಕ್ಸ್ಟ್ ಆ ಮುಂದೆ ಕೊದನ ಬನ್ನಿ ಹೇಳ್ತೋಣ ಪರಲೋಕದಿಂದ ಬಂದ ಈ ಕರ್ತನು ತನ್ನ ಎರಡನೇ ಆಗಮನದಲ್ಲಿ ಆದಾಮನ ಸಂತತಿಯವರ ತಂದೆಯ ಸ್ಥಾನ ಮತ್ತು ಕರ್ತವ್ಯಗಳನ್ನು ಉಳಿಸಿಕೊಳ್ಳುತ್ತಾರೆ ಕರೆಕ್ಟ್ ಎಕ್ಸಾಕ್ಟ್ ಹೇಳ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತ ಎರಡನೇ ಆದಾಮ ಆಗದ್ ಯಾವಾಗ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಎರಡನೇ ಬರುವಿಕೆಲೆ ಅಂತ ಅದರ ಯಾಕೆ ಸೆಕೆಂಡ್ ಕಮಿಂಗ್ ಅಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಮೊದಲೇ ಆದಾಮನ ವಿಮೋಚನೆ ಮಾಡೋಂತ ಕೆಲಸ ಯಾವಾಗ ಮಾಡಿದ್ರು ಮೊದಲೇ ಬರುವಿಕೆಲೆ ಮಾಡಿದ್ರು ಆದ್ರೆ ಮೊದಲೇ ಆದಾಮನ ಸ್ಥಾನ ತಂದೆ ಆದಂತ ಒಂದು ಸ್ಥಾನ ತಗೊಳೋದು ಯಾವ್ದಾದ್ರೆ ಕ್ರಿಸ್ತನು ಅದನ್ನ ಎರಡನೇ ಬರುವಿಕೆ ಅಲ್ಲಿ ನೋಡ್ಬೇಕು ಈ ಬಿರುದು ಏನಂದ್ರೆ ಅದು ಸೆಕೆಂಡ್ ಆಡಮ್ ಅಂತ ನೋಡ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ಯಾವಾಗ ಕರೆಕ್ಟ್ ಆಗಿ ಅಪ್ಲೈ ಆಗ್ತಾರೆ ಕ್ರೈಸ್ಟ್ಗೆ ಅಂದ್ರೆ ಅಟ್ ಈಸ್ ಸೆಕೆಂಡ್ ಕಮಿಂಗ್ ಅಂದ್ರೆ ಯಾವಾಗ ಬಂದ್ಬಿಟ್ಟು ಏನ್ ಮಾಡ್ತಾರೆ ತನ್ನ ಒಂದು ಕಾರ್ಯನ ಅವ್ರು ಮಾಡ್ಬೇಕು ನೋಡಿ ಏನ್ ಮಾಡ್ತಾರೆ ಕಾರ್ಯ ನೆಕ್ಸ್ಟ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರ ಜೀವದಾಯಕ ಅಥವಾ ತಂದೆಯಾಗುವ ಸದ್ಯತೆಯ ಮೊದಲು ಆದಾಮನ ಸಂತತಿಯವರನ್ನು ನ್ಯಾಯತೀರ್ಪದ ದಂಡನೆಯಿಂದ ಕೊಂಡುಕೊಳ್ಳುವುದು ಅಗತ್ಯವಾಗಿತ್ತು ನೋಡ್ರ ಫಸ್ಟ್ ಏನಾಯ್ತಂತೆ ಅದನ್ನ ಮರಣದಂಡನೆಯಿಂದ ವಿಮೋಚಿಸಿದ ಏನಾಯ್ತು ಫಸ್ಟ್ ನೆಸೆಸರಿ ಆಗಿತ್ತು ಅಂತ ಅದೇ ನೋಡ್ಬೇಕ್ರೆ ಏನಕ್ಕೆ ಯೇಸು ಕ್ರಿಸ್ತು ಮೊದಲೇ ಬರುವಿಕೆಲೆ ಆದಾಮ್ ತರ ಒಂದು ಸ್ಥಾನದಲ್ಲಿ ಬಂದ್ಬಿಟ್ಟು ಯಾಕೆ ಎಲ್ಲರಿಗೂ ಆಶೀರ್ವಾದ ಮಾಡಿಲ್ಲ ಅಂದ್ರೆ ಎಲ್ಲರಿಗೂ ಆಶೀರ್ವಾದ ಮಾಡಿದ್ರೆ ಏನಾಗ್ತಾ ಇತ್ತು ಯೇಸು ಕ್ರಿಸ್ತು ಮೊದಲೇ ಬರುವಿಕೆ ಬಂದ್ರು ಅದರ ಎಲ್ಲ ಜನಗಳಿಗೆ ಮಾಡಿತ್ತು ಅವರು ಆಶೀರ್ವಾದ ಮಾಡಬೋದಾಗಿತ್ತು ಅದರ ಏನಕ್ಕೆ ವಿಮೋಚನೆ ಕೊಡ್ಬೇಕಾಯ್ತು ಫಸ್ಟ್ ಏನಕ್ಕೆ ವಿಮೋಚನೆ ಕೊಡ್ಬೇಕಾಗಿತ್ತು ವಿಮೋಚನೆ ಕೊಡಿದ್ರೆ ಹಂಗೆ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಾಯ್ತಲ್ಲ ಯಾಕೆ ಮಾಡಿಲ್ಲ ಹಂಗೆ ಮಾಡಿದ್ರೆ ಏನಾಗ್ತಾ ಇತ್ತು ಯಾಕೆ ಕೊಡ್ಬೋದಲ್ಲ ಇವಾಗ ಆಶೀರ್ವಾದ ಮಾಡೋಕ್ಕೂ ದೇವ್ರ ನೀತಿವಂತ ಆಗೋದಕ್ಕೆ ಏನ್ ಸಂಬಂಧ ಕ್ಯಾರೆಕ್ಟರ್ ಇವಾಗ ನಾನು ಹೇಳ್ತಿದ್ರೆ ಇವಾಗ ಯೇಸು ಕ್ರಿಸ್ತ ಮೊದಲನೇ ಬರಿಕೆಯಲ್ಲಿ ಬಂದ್ರು ಅದರ ಯಾಕೆ ರ್ಯಾನ್ಸಮ್ ಫಸ್ಟ್ ಕೊಡ್ಬೇಕಾಯ್ತು ಅನಂತರ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಾಯ್ತು ರ್ಯಾನ್ಸಮ್ ಕೊಡೋದು ಬೇಕಾಗಿಲ್ಲಪ್ಪ ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತ ಬಂದ್ಬಿಟ್ರೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಚೆನ್ನಾಗಿರಿ ಅಂತೆಲ್ಲ ಮಾಡ್ಬಿಟ್ರೆ ಆಗಿರೋದಲ್ಲ ಯೇಸು ಕ್ರಿಸ್ತ ಅದ್ಭುತ ಮಾಡೋದಲ್ಲ ಈ ತರ ಇಡೀ ಮನುಷ್ಯ ಕೂಡಲಿಕ್ಕೆ ಎಲ್ಲ ಅದ್ಭುತ ಮಾಡಿ ಮ್ಯಾಜಿಕ್ ಮಾಡ್ಬಿಟ್ಟು ಟಕ್ಕ ಚೆನ್ನಾಗಿರಲ್ಲ ಸೂಪರ್ ಆಗಿ ಇದ್ರು ಹೋಯ್ತಲ್ಲ ಯಾಕೆ ಮಾಡಲಿಲ್ಲ ಹಾ
ರ್ಯಾನ್ಸಮ್ ಇಲ್ದಿರ ಏನ್ ಗೊತ್ತಾ, ಎಲ್ಲಾರು ಮರಣಕ್ಕೆ ಹೋಗ್ತಾರೆ. ಅವ್ರಿಗೆ ಎಷ್ಟೇ ಆಶೀರ್ವಾದ ಮಾಡಿಸ್ರಿ, ಅವ್ರ ಮರಣನ ತಪ್ಪಿಸ್ಕೊಳಕ್ ಏನಿಲ್ಲ, ಸಾಧ್ಯ ಇಲ್ಲ. ಅವನೇನ್ ಮಾಡ್ಬೋದು, ಆಶೀರ್ವಾದ ಮಾಡಿ ಶಾಶ್ವತವಾಗಿ ಇಡೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಅವ್ರಿಗೆ ಏನಂತಾರೆ, ಒಂದು ಎಲ್ಲ ರೀತಿಲಿ ನೀವು ಒಳ್ಳೇದ್ ಮಾಡ್ಬೋದು, ಅದೇ ಒಳ್ಳೆತನ ಎಲ್ಲಿವರೆಗೂ ಇರ್ತದೆ, ಅವ್ರ ಪಾತಾಳ ಸೇರೋ ತನಕ. ಪಾತಾಳ ಸೇರೋದಕ್ಕೆ ಅವಾಯ್ಡ್ ಮಾಡೋಕ್ಕಾಗ್ತದ? ಇಲ್ಲ, ಪಾತಾಳ ಸೇರೇ ಸೇರ್ತಾರೆ. ಅದರಿಂದ ಏನ್ ಮಾಡೋದು ತಪ್ಪಿಸ್ಕೊಳಕ್ಕೆ ಸರಿ. ಹಂಗಾದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಮರಣದಿಂದ ಹೋಗ್ತಾರಂತ ಜನಗಳನ್ನ ಮರಣಕ್ಕೆ ಹೋಗಿರ್ತಿಲ್ಲ ಮೇಡಮ್, ಫಸ್ಟ್ ಕಾಪಾಡ್ಬೇಕು. ಕರೆಕ್ಟಾ? ಅದಕ್ಕೆ ಹಿಮಾವಸಿಗೆ ಇಬ್ರು ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದರ ಅವಾಗ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಸಡನ್ಬಿಟ್ಟು ಇವ್ರು ಕೇಳ್ಕೊಂತಾರೆ, ಅದರ ಏನಪ್ಪ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಅವಾಗ ಇವ್ರು ಏನ್ ಹೇಳ್ತಾರೆ, ಅಯ್ಯ ನಿಮ್ಗೆ ಗೊತ್ತಿಲ್ವಾ, ಯೇಸು ಕ್ರಿಸ್ತ ಅಂತ ಒಬ್ರು ಇದ್ರು ಹಿಮಾಸಲ್ಲಿ, ಅವರೇ ಇಸ್ರೇಲ್ ಜನಗಳೆಲ್ಲ ವಿಮೋಚನೆ ಮಾಡ್ಬೇಕಾಯ್ತು ನಂಬಿದ್ರಿ, ಅವ್ರೇನ ಬಿಟ್ರು ಅವರು ತಿರ್ಕೊಂಡ್ಬಿಟ್ರಲ್ಲ ಆಯ್ತು ಅಂತ ಹೇಳ್ಬೇಕು. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವ್ರ ಬಗ್ಗೆನೆ ಧರ್ಮಶಾಸ್ತ್ರದಂತ ಎಲ್ಲಾ ವಿಚಾರಗಳು ತಿಳ್ಬಿಟ್ಟು ಏನ್ ಮಾಡ್ತಾರಲ್ಲಿ, ಅದೇ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಬುದ್ಧಿಂದವ್ರೆ ಅಂದ್ರ ಕರ್ತನು ಏನ್ರಿ ಫಸ್ಟ್ ಎಲ್ಲಾ ಮನುಷ್ಯನ ವಿಮೋಚನೆ ಮಾಡಿ ಮಹಿಮೆಯಲ್ಲಿ ಸೇರ್ಬೇಕಾಗಿದ್ದು ಫಸ್ಟ್ ಏನಾಗಿತ್ತು, ಅವಶ್ಯವಾಗಿತ್ತಲ್ಲ ಅಂತ ಮಾಡ್ತಾರೆ ಹೇಳ್ತಾರೆ. ಅದೇನಂದ್ರೆ ಪಾಯಿಂಟು, ಫಸ್ಟ್ ಯೇಸು ಕ್ರಿಸ್ತು ಮಹಿಮೆಯಲ್ಲಿ ಸೇರಿ ಎಲ್ಲರನ್ನ ಆಶೀರ್ವಾದ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಎಲ್ಲರಿಗೆ ಏನ್ ಕೊಡ್ಬೋದಾಯ್ತು, ಲೈಫ್ ಅಲ್ವ. ಇವಾಗ ಯಾವ್ದಾದ್ರು ಮನೆಗೆ ತಗೊಂತೀರಿ ಅಂತಂದ್ರೆ, ಅಥವಾ ಏನೋ ಒಂದು ಜಾಗ ತಗೊಂತೀರಿ ಅಂತಂದ್ರೆ, ನಾವೇನ್ ಮಾಡ್ಬೇಕು, ಫಸ್ಟ್ ಮನೆಗೆ ಏನ್ ಕಟ್ಬೇಕು, ದುಡ್ಡು ಕಟ್ಬೇಕು. ಫ್ರೀ ಆಗಿ ಹೋಗ್ಬಿಡ್ತಾರ, ಇಲ್ಲ ಸರ್ ನಿಮ್ ಮನೆ ಬೇಕೋ, ನಮ್ಮ ಮನೆ ಬಾಡಿಗೆ ಬರ್ತೀನಿ ನೆಕ್ಸ್ಟ್ ಮಂತ್ ಇಂದ ಅಂದ್ಬಿಟ್ಟು ಇಲ್ಲ ಮನೆಯೊಳಗೆ ಹೋಗ್ಬಿಟ್ಟು ಬಿಡ್ತಾರ. ಫಸ್ಟ್ ಬರೋಕೆ ಮುಂಚೆ ಏನ್ ಮಾಡೋ, ಫಸ್ಟ್ ನೀವು ಅಡ್ವಾನ್ಸ್ ಗಿಡ್ವಾನ್ಸ್ ಎಲ್ಲ ಕೊಡಿ, ಎಲ್ಲ ಸೆಟ್ಲ್ಮೆಂಟ್ ಎಲ್ಲ ಮಾಡಿ ಆಮೇಲೆ ಮಾಡಿ ನೀವು ಬಂದಿದ್ದೆ ಇರ್ತಾರೆ. ಇದೇ ತರ ನೋಡ್ಬೇಕ್ರೆ, ಕ್ರಿಸ್ತನು ಇಡೀ ಮನುಷ್ಯನ್ ಆಶೀರ್ವಾದ ಮಾಡ್ಬೇಕು ಅಂದ್ರೆ, ಅವ್ರಿಗೆ ಬೆಲೆ ಕೊಡ್ದಿರಾ ಏನ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ, ಆಶೀರ್ವಾದ ಮಾಡೋಕೆ ಸಾಧ್ಯವಾಗ್ತದೆ. ಅದೇ ನೋಡ್ಬೇಕ್ರೆ, ದೇವ್ರ ಏನ್ ಮಾಡೋದಾದ್ರೆ, ಫಸ್ಟ್ ಯೇಸು ಕ್ರಿಸ್ತು ಬಂದು ಏನ್ ಮಾಡಿದ್ರೆ ಇಡೀ ಮ್ಯಾನ್ ಕಂಡು ಮಾಡೋದು, ಅವ್ರು ಪರ್ಚೇಸ್ ಮಾಡೋದಂತೆ. ಅದರ ಅದಕ್ಕೆ ಕಳೆದ ವಾರ ಒಂದು ಸ್ವಾಮಿ ನೋಡೋದಲ್ಲ, ಏನ್ ಸ್ವಾಮಿ ನೋಡಿದ್ರೆ, ಒಂದು ಏನಂತಾರೆ ಒಂದು ಟ್ರೆಷರ್, ಒಂದು ಹೊಲ್ದಲ್ಲಿ ಏನಾಗಿತ್ತಂತೆ, ಒಂದು ಟ್ರೆಷರ್ ನೆಲದಲ್ಲಿ ಒಂದು ಟ್ರೆಷರ್ ಇತ್ತಂತೆ. ಒಬ್ಬ ಮನುಷ್ಯ ಆ ಟ್ರೆಷರ್ ನೋಡ್ಬಿಟ್ಟು ಏನ್ ಮಾಡುದಂತೆ, ಏನ್ ಮಾಡಂತೆ ಹೇಳಿ, ಕರೆಕ್ಟ್? ಅದನ್ನ ಊತಿಟ್ಟು ಬಚ್ಚಿಟ್ಬಿಟ್ಟು ಏನ್ ಮಾಡಂತೆ, ಅದು ಉಂಟ ಅನ್ನೋ ಸಂತೋಷದಿಂದ ಅನೇನ್ ಮಾಡ್ತಾನೆ ಅಂತ, ಇರೋಂತೆಲ್ಲ ಬದುಕನ್ನೆಲ್ಲ ಮಾಡ್ಬಿಡ್ತಾನೆ. ಅದರ ಅನೇನು ಅಂದ್ರೆ, ಅವ್ರು ಇಮ್ಮಿಡಿಯೇಟ್ ಪರ್ಚೇಸ್ ಮಾಡಕ್ ಹೋಗಿಲ್ಲ, ಅದರ ಬರೀ ಅದನ್ನ ಮಾತ್ರ ಪರ್ಚೇಸ್ ಮಾಡಕ್ ಆಗ್ತಾಯ್ತು ಅಂದ್ರೆ ಇಲ್ಲ, ಅದಕ್ಕೆಂತ ಒಂದು ಟೈಮು ಬೇಕಾಯ್ತು. ಅದ್ರ ಅದೇ ನೋಡ್ಬೇಕು ಏನ್ ಮಾಡ್ತಾ ಇದ್ರೆ, ಇಡೀ ಫುಲ್ ಏನ್ ಮಾಡ್ತಾರೆ ಅದ್ ನೆಲಾನೆ ಪರ್ಚೇಸ್ ಮಾಡ್ತಾರೆ. ನೋಡ್ಬೇಕು ಕ್ರೈಸ್ಟ್ ಅದೇ ಮಾಡಿದ್ ಫಸ್ಟ್ ಏನ್ ಮಾಡಿದ್ರೆ, ಅದನ್ನ ಕೊಂಡ್ಕೊಬೇಕಾಗಿತ್ತು, ಸುಮ್ನೆ ಹಂಗೆ ಎತ್ಕೊಂಡು ಟ್ರೆಷರ್ ಎತ್ಕೊಂಡು ಹೋಗಾಯ್ತು, ಅದರ ಅದ್ ಎತ್ಕೊಂಡು ಹೋದ್ರ ಇಲ್ಲ ಪರ್ಚೇಸ್ ಮಾಡಿದ್ರು. ಹಾಗೆ ನೋಡ್ಬೇಕು ಕ್ರೈಸ್ಟ್ ನಮ್ದಲ್ಲೇ ಮಾಡೋರೆ, ತನ್ನ ಕ್ರಯ ಕೊಟ್ಟಿ ಅದರ ತನ್ನ ಅಂತ ವಿಮೋಚನಾ ಕ್ರಯ ದನ ಕೊಟ್ಬಿಟ್ಟು ನಮ್ಗೆ ಮಾಡೋರೆ, ಒಂದು ಬೆಲೆ ಕೊಟ್ಟು ನಮ್ನ ಖರೀದಿಸಿದಂತೆ. ಅದರ ಈ ಒಂದು ಕೆಲಸ ಫಸ್ಟ್ ಕ್ರೈಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಬೇಸಿಕ್ ಕ್ಲಾಸ್ ಓದಿದ್ರೆ ಸ್ತ್ರೀನ ಸಂತತಿ ಕರೆಕ್ಟ್, ಆ ಸರ್ಪಕ್ಕೆ ಮತ್ತೆ ನೀನುಗೇನಾಗ್ತೀನಿ ಒಂದು ಅಗೇತನನ್ನ ಉಂಟು ಮಾಡ್ತೀನಿ. ಅದೇನ್ ಮಾಡ್ತಾರೆ, ನಿನ್ನ ತಲೆನ ಜಸ್ತದೆ, ಅದರ ನೀನೇನ್ ಮಾಡ್ತೀಯ ಅದು ಹಿಂಡಿನ ಕಚ್ಚುವಿ ಅಂತ ಅಂದ್ಬಿಟ್ರು. ಕರೆಕ್ಟ? ಹಂಗಾದ್ರೆ ಏನೋ ಆ ಸ್ತ್ರೀನ ಸಂತತಿ ಬಂದು ಯಾರ ತಲೆನ ಜಸ್ತದೆ, ಸರ್ಪ ತಲೆನ ಜಸ್ತಿರುತ್ತೆ. ಈ ಸರ್ಪ ಏನ್ ಮಾಡ್ತಾರೆ, ಆ ಸ್ತ್ರೀ ಸಂತತಿ ಹಿಂಡಿನ ಏನ್ ಮಾಡ್ತಾರೆ, ಕಸರ ಆ ಸಂತತಿ ಯಾರೋ, ಆ ಸಂತತಿ ಯಾರು, ಯೇಸು ಕ್ರಿಸ್ತನೇ. ಕರೆಕ್ಟ? ಹಂಗಾದ್ರೆ ಯೇಸು ಕ್ರಿಸ್ತು ಮೊದಲನೇ ಬರಬೇಕಲ್ಲ ಸಂತತಿಯಾಗಿ ಬಂದ್ರು. ಕರೆಕ್ಟ? ಯೇಸು ಕ್ರಿಸ್ತು ಮೊದಲನೇ ಮೆಡಿಕಲ್ ಯಾರ ತರ ಬಂದಿದ್ದು, ಅಬ್ರಾಹ್ಮಿನ ಸಂತತಿ. ಹಾಗಾದ್ರೆ ನೋಡೋದಿಂತೀನಿ ಹೀಬ್ರೂಸ್ 2:14 ನೋಡಿ, ಹೀಬ್ರೂಸ್ 2:14 ಹೆಂಗಂತ ಬಂದಿತ್ತು ಇವಾಗ ಸಂತತಿ ಅದ್ರ ಯಾವ ತರ ಬಂದಿದ್ದಾರೆ, ಸಂತತಿ ತರ ಬಂದಿದ್ದಾರೆ. ಕರೆಕ್ಟ್? ಹಂಗಾದ್ರೆ ಯೇಸು ಕ್ರಿಸ್ತು ಮೊದಲೇ ಬರೋಕೆ ಸಂತತಿ ಅಲ್ವಾ. ಇವಾಗ ಸ್ತ್ರೀ ಸಂತತಿ ಬಂದು ಏನ್ ಮಾಡಬೇಕು, ಸರ್ಪ ತಲೆನ ಜಜ್ಬೇಕು. ಹಂಗಾದ್ರೆ ಯಾಕೆ ಯೇಸು ಕ್ರಿಸ್ತು ಸರ್ಪ ತಲೆನ ಜಜ್ಜಿಲ್ಲ, ಸಭೆಗೂ ಯೇಸು ಕ್ರಿಸ್ತನಿಗೆ ಏನ್ ಸಂಬಂಧ, ಸಭೆಗೂ ಯೇಸು ಕ್ರಿಸ್ತನಿಗೆ ಏನ ಸಂಬಂಧ ಇದೆಯಾ, ಏನ್ ಸಂಬಂಧ, ಏನ್ ಸಂಬಂಧ ಇದೆ? ನಾವೆಲ್ಲ ಏನಾಗಿದ್ದೀರಿ, ಅವ್ರ ಶರೀರ ಅವರು. ಅದಕ್ಕೆ ಸ್ತ್ರೀನ ಸಂತತಿ ಅಂತ ಹೇಳ್ಬೇಕ್ರೆ ಕ್ರೈಸ್ಟ್ ಒಬ್ಬರೇ ಅಲ್ಲ, ಕರೆಕ್ಟ? ಅದಕ್ಕೆ ಅಂತಾರೆ ಅವರು ಹೆಡ್ ಯಾರೋ, ತಲೆ ಯಾರೋ, ಯೇಸು ಕ್ರಿಸ್ತನು. ಅದ್ರ ದೇಹದ ಅಂಗಗಳು ಯಾರು ಅಂತಾರೆ, ಸಭೆಯಲ್ಲಿರೋಂತ ಎಲ್ಲ ದೇವ್ರ ಮಕ್ಳು. ಅದ್ರ ಅಂದ್ರೆ ಈ ಸ್ತ್ರೀನ ಸಂತತಿ, ಈ ದೇಹ ಏನಾಗಿಲ್ಲ ಇನ್ನ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಏಷ್ಯಾದಲ್ಲಿ ಹೇಳ್ತಾರಲ್ಲ, ಆ ಒಂದು ಸ್ತ್ರೀ ಪ್ರಸವ ವೇದನೆಯಿಂದ ಫಸ್ಟ್ ತಲೆ ಬಂತಂತೆ,
ತಲೆ ಬಂದ್ಮೇಲೆ ಕಾಲ್ ಬರದೆ ಬಿಟ್ಬಿಡ್ತಾರ ದೇವರು ಅಂತ ಹೇಳ್ತಾರೆ ಎಲ್ಲರೂ. ಹಂಗೇನ್ ಮೀನಿಂಗ್ ಅಂದ್ರೆ ಈ ಡೆಲಿವರಿ ಪ್ರೊಸೆಸ್ ಇನ್ನು ನಡೀತಾನೆ ಇದೆ ಅಲ್ವಾ. ಯೇಸು ಕ್ರಿಸ್ತ ತಲೆ ಫಸ್ಟ್ ಏನಾಯ್ತದ ತಲೆ ಬಂತು ಅಲ್ವರ. ಇನ್ನ ಏನಾಗ್ತಾರೆ ದೇವರಿಲ್ಲ ಅಂತ ಎಲ್ಲ ಅಂಗಡಿ ಕಳ್ಕೊಂಡ್ಬಿಡ್ತು. ಇವಾಗ ಎಲ್ಲಿದ್ದೀರಿ ಅಂದ್ರೆ ಪಾದ ಭಾಗ ಏನಾಗಿದೆ ಉಳ್ಕೊಂಡಿದೆ ಅಲ್ವರ. ಈ ಪಾದ ಭಾಗ ಮುಗಿಸಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಆ ಸ್ಕ್ರೀನ್ ಸದಿ ಜಜ್ಜಿ ಯಾರ್ದಂದ್ರೆ ಯಾರ ತಲೆನ ಸೇತನ ತಲೆ ಅದೇ ಹೊಡ್ಬೇಕಾದ್ರೆ ಇದುವರೆಗೂ ಏನಿಗೆ ಜಜ್ಜಿಲ್ಲ ಅಂದ್ರೆ ಆ ಸ್ತ್ರೀನ ಸಂಗತಿ ಏನಾಗಿಲ್ಲ ಇನ್ನ ಕಂಪ್ಲೀಟ್ ಆಗಿಲ್ಲ ಅರ್ಥ ಆಯ್ತು. ಅದೇ ಹೊಡ್ಬೇಕಂದ್ರೆ ಯೇಸು ಕ್ರಿಸ್ತು ಮಾಡ್ತಾರಂತ ಕೆಲಸ ಏನು ಅಂತಂದ್ರೆ ಎಲ್ಲಾನು ವಿಮೋಚನೆ ಮಾಡಿ ಅನಂತರ ಏನ್ ಮಾಡ್ಬೇಕು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಲ್ರ. ಅವ್ರಿ ಅದೇ ನೆಕ್ಸ್ಟ್ ಹೇಳ್ತಾರೆ ಅಂತೀನಿ ಮುಂದಕ್ಕೆ ಓದಿ. ನೋಡ್ರ ಈ ಮಹಾ ಕಾರ್ಯ ಏನ್ ಮಾಡಿದ್ರು ಮೊದಲನೇ ಆಗಮನದಲ್ಲಿ ಅವ್ರು ನೆರವೇರಿಸಿದ್ರು. ಅದೇ ಯೇಸು ಕ್ರಿಸ್ತು ಎಷ್ಟೋ ಜನಗಳು ಅದ್ಭುತ ಮಾಡಿದ್ರು ಅದರ ಕೈ ಇಲ್ದಂಗೆ ಮಾಡಿದ್ರು, ಕೈ ಕೊಟ್ರು, ಕಣ್ಣಿಲ್ದಂಗೆ ಕಣ್ ಕೊಟ್ರು, ಸತ್ತೋಗಿರಂಗೆ ಮಾಡಿದ್ರು, ಅವ್ರಿಗೆ ಜೀವ ಕೊಟ್ರು, ಗೂನ್ ಬಂದಿದಂಗೆ ಮಾಡಿದ್ರು, ನೆಟ್ಟಿಗೆ ಮಾಡ್ಬಿಟ್ರು ಅಲ್ವರ. ತುಂಬಾ ವಯಸ್ಸಾಗಿರೋ ಮುದುಕಿಗೆ ಮಾಡಿದ್ರು ಅವ್ರಿಗೆ ದೇವ್ರು ಏನ್ ಮಾಡಿದ್ರು ಅವ್ರೆಲ್ಲ ಹತ್ತಿರ ಆಶೀರ್ವಾದ ಮಾಡಿದ್ರು. ಆದ್ರೆ ಈ ಆಶೀರ್ವಾದಗಳು ಮಾಡ್ಬೇಕಾರೆ ಅವ್ರ ದೇಹದಲ್ಲಿ ಯಾವ ತರ ಆಶೀರ್ವಾದ ಮಾಡಿದ್ರು, ಅವ್ರ ದೇಹದಲ್ಲಿ ಪರ್ಫೆಕ್ಷನ್ ತಂದ್ರ, ಪರಿಪೂರ್ಣ ಆದಾಮ್ನ ದೇವ್ರ ಆತರ ಸೃಷ್ಟಿ ಮಾಡಿದ್ರು, ಅದೇ ತರ ಲೆವೆಲ್ಗೆ ತಂದ್ರ, ಮತ್ತೆ ಯಾವ ತರ ತಂದ್ರು ಆ ಟೈಮ್ ಮಾತ್ರ ಮನೆಗೆ ಹೋಗುತ್ತೆ ಕಾಲೇಜ್ ಹೋಗ್ಬಿಡ್ತೀರ ಹೆಂಗೆ ಅಂತಂದ್ರೆ ದೇಹದಲ್ಲಿ ಪರ್ಫೆಕ್ಷನ್ ತಂದಿಲ್ಲ. ಆಡಮ್ ಇದಂತ ಪರ್ಫೆಕ್ಷನ್ ಮಾಡ್ಲ ಅವ್ರು ತರಲಿಲ್ಲ. ಅವನ್ಗೇನೋ ಒಂದು ರೋಗ ಆಯ್ತು, ಕಣ್ಣಿಲ್ವಾ, ಕಣ್ಣು ಮಾತ್ರ ಏನ್ ಮಾಡುದು ಅವ್ನಿಗೆ ಸ್ವಸ್ಥತೆ ಮಾಡಿದ್ರು ಅದ್ರ. ಅವನ್ಗೆ ಗೂನ್ ಬೆನ್ನಿತ್ತ, ಗೂನ್ ಬೆನ್ನ ಮಾಡಿದ್ರು, ನೆಟ್ಟಿಗೆ ಮಾಡಿದ್ರು, ಆದ್ರೆ ದೇಹದಲ್ಲಿ ಬಲ ಏನ್ ಮಾಡ್ಲ ವಾಪಸ್ ಅವ್ರಿಗೆ ತುಂಬಲಿಲ್ಲ. ಅರ್ಥ ಆಯ್ತಾ? ಅದೇ ಹೊಡ್ಬೇಕ್ರೆ ಅಂತಾರೆ. ಹಂಗ್ ಮಾಡ್ಬಿಟ್ಟಿದ್ರೆ ಏನಾಗಿರೋದು, ತಿರ್ಗೋಗಿ ಏನ್ ಮಾಡಿದ್ರು ಅವ್ರ ತಿರ್ಗೋಗಿ ಏನ್ ಮಾಡಿದ್ರು ಅವ್ರ ಪಾಪ ಮಾಡಿದ್ರು. ಅದೇ ಹೇಳ್ತಲ್ಲ ಒಬ್ಬ ಒಬ್ಬ ಮನುಷ್ಯ ಮನುಷ್ಯನ್ಗೆ ಕಣ್ಣಿದ್ರೆ ಮನುಷ್ಯನ್ ಕಣ್ ಕೊಡ್ಬೇಕ್ರೆ ಅವ್ರು ಹೇಳ್ತಾರೆ ಯೇಸು ಕ್ರಿಸ್ತು ತಿರ್ಗೋಗಿ ಏನ್ ಮಾಡೋಕೋಬೇಡ ನೀನು, ಹಾಗಾದ್ರೆ ಏನ್ ಮಾಡೋದು ಎಲ್ಲ ಮಾಡ್ಬಾರ್ದು ಕೆಲಸ ಮಾಡೋಣ ಅದೇ ತಿರ್ಗಾ ಅದ್ ಮಾಡಕ್ ಹೋಗ್ಬೇಡ ಅಂತ ಏನ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಹಂಗಾರೆ ವ್ಯವಸ್ಥೆ ಮಾಡ್ರಿ ಅಂತೀನಿ. ಯೇಸು ಕ್ರಿಸ್ತು ಎಲ್ಲರೂ ಆಡಮ್ ಇದಂತ ಪರ್ಫೆಕ್ಟ್ ಬಾಡಿ ಕೊಡ್ತೀವಿ ಏನ್ ಮಾಡಿದ್ರು ಎಲ್ಲ ಭಯಂಕರ ಮೋಸ ಆಗೋಗ್ಬಿಟ್ಟು. ಅದೇ ನೋಡ್ಬೇಕು ಯೇಸು ಕ್ರಿಸ್ತು ಪರ್ಫೆಕ್ಷನ್ ಯಾರು ಕೊಡ್ಲಿಲ್ಲ ಅದ್ರ. ಯಾಕಂದ್ರೆ ಕೊಟ್ಟರು ಬೆನಿಫಿಟ್ ಇಲ್ಲ ಅದರ. ಇವಾಗ ಏನೋ ಎಕ್ಸಾಂಪಲ್ ಹೇಳ್ಬೇಕು, ಬಿಕಾರಿಗೆ ಕಾರ್ ಕೊಟ್ರೆ ಅವ್ನು ಏನ್ ಮಾಡ್ತಾನೆ, ಅವ್ನ್ ಏನ್ ಮಾಡ್ಬೇಕು ಗೊತ್ತಿಲ್ಲ, ಕಾರ್ ತಗೊಂಡು ಭಿಕ್ಷೆ ಕೊಡ್ತಾನೆ ಅಷ್ಟೇ ಅಲ್ವರ. ಆತರ ಅದೇ ಹೇಳ್ಬೇಕು, ಕ್ರೈಸ್ಟ್ ಏನ್ ಮಾಡಕ್ ಹೋಗಿಲ್ಲ, ಆ ಕಾಲದಲ್ಲಿ ಎಷ್ಟು ಕೊಡ್ಬೇಕು ಏನ್ ಮಾಡೋದು ಅಷ್ಟೇ ಅವ್ರು ಮಾಡಿತ್ತು. ಅಂದ್ರೆ ಎಲ್ಲಾರ್ಗು ಏನ್ ಮಾಡಕ್ ಹೋಗಿಲ್ಲ, ಎಲ್ಲಾರ್ಗು ಎಲ್ಲಾ ರೀತಿಲಿ ಏನ್ ಮಾಡಕ್ ಹೋಗಿಲ್ಲ, ಆಶೀರ್ವಾದ ಮಾಡಲ್ಲ. ಏನೇನ್ ಬೇಕೋ ಅಷ್ಟೇ ಏನ್ ಮಾಡೋದು, ಅವ್ರಿಗೆ ಇದ್ದ ದುಃಖನೇ ಮಾಡೋದು ನೀಗಿಸೋದ್ರು ಅಷ್ಟೇ ಅಲ್ವರ. ಅದೇ ಒಂದು ಏನ್ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ನೋಡ್ರ ಈ ಒಂದು ಮನುಷ್ಯ ಕುಲಕ್ಕೆ ಲೈಫ್ ಕೊಡೋದು ಯಾವಾಗ ಅಂತಂದ್ರೆ ತಿರ್ಗಾ ಏನ್ರಿ ಅರ್ಥ ಸೆಕೆಂಡ್ ಕಮಿಂಗ್ ಏನಿರ್ತದೆ ನೋಡ್ಬೇಕಾದ್ರೆ ಏನಂತಾರೆ ಹೆಂಗ್ ಕೊಡ್ತಾರೆ ಅಂದ್ರೆ ಆ ಒಂದು ರಿಸ್ಟಿಟ್ಯೂಷನ್ ಅಂದ್ರೆ ಸಮಸ್ತವನ್ನ ಸರಿ ಮಾಡಿ ವಾಪಸ್ ಕೊಡೋಂತದ್ದು ಒಂದು ಕಾಲ ಬರ್ಬೇಕಾದ್ರೆ ಏನ್ ಮಾಡಿದಿವಲ್ಲ ಇವೆಲ್ಲ ನಡೆಯುದು ಅಂತ ಹೇಳ್ತಾರೆ ಅವ್ರ. ಆಮೇಲೆ ಮಧ್ಯಕಾಲವು ತಂದೆಯ ಕಾರ್ಯಕ್ರಮಗಳಿಗನುಸಾರವಾಗಿ ವಿಮೋಚನೆಗೊಂಡ ಲೋಕದಿಂದ ಯಾರ ಅರ್ಹತೆಗಳು ಪೂರ್ವ ನಿರ್ಧಾರಿತವಾಗಿವೆಯೋ ಅಂತವರನ್ನು ಆಯ್ಕೆ ಮಾಡುವ ಕಾರ್ಯ ಜರುಗುತ್ತದೆ. ಅವರೆಲ್ಲರೂ ದೇವರ ಪ್ರೀತಿಯ ಮಗನ ಸ್ವಾರೂಪ್ಯವುಳ್ಳವರಾಗಿರುತ್ತಾರೆ. ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯರಾಗುವುದಕ್ಕೆ ಮೊದಲೇ ನೇಮಿಸಿದನು. ಈ ವರ್ಗದವರನ್ನು ರಾಜ ಯಾಜಕದ ವರ್ಗದ ಸಹಾಯಕ ಯಾಜಕರು ಸಭೆ ಅಥವಾ ಕ್ರಿಸ್ತನ ದೇಹ, ಕ್ರಿಸ್ತನ ಮೊದಲಗಿತ್ತಿ, ಕುರಿಮರಿಯ ವಧು ಮತ್ತು ಎಲ್ಲಾ ಗೌರವ ಆಶೀರ್ವಾದಗಳ ಮತ್ತು ಆತನ ರಾಜ್ಯದ ಸೇವೆಯಲ್ಲಿ ಆತನ ಸಹವಾರಸುದಾರರು ಎಂದು ನಾನಾ ವಿಧಗಳಲ್ಲಿ ಕರೆಯಲಾಗುತ್ತದೆ. ಅಂದ್ರೆ ಈ ಟೈಮ್ ಅಲ್ಲಿ ಏನಪ್ಪಾ ಮಾಡ್ತಾ ಇದಾರೆ, ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಿಂದ ಎರಡನೇ ಬರುವಿಕೆ ಗ್ಯಾಪ್ ಇದೆಲ್ಲ, ಆ ಗ್ಯಾಪ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಇವಾಗ ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ರ್ಯಾನ್ಸಮ್ ಕೊಟ್ರು ಅದರ ಸರ್, ರ್ಯಾನ್ಸಮ್ ಕೊಟ್ಟಿ ತಕ್ಷಣ ಬ್ಲೆಸ್ ಮಾಡ್ಬೋದಲ್ಲ, ಯಾಕೆ ಎರಡನೇ ಬರಿಕೆವರೆಗೂ ವೈಟ್ ಮಾಡ್ತಾವ್ರೆ? ಅದೇ ನೋಡ್ಬೇಕಾಯ್ತು, ಯೇಸು ಕ್ರಿಸ್ತು ವಿಮೋಚನೆ ಮಾಡ್ಬೇಕಾಯ್ತು, ಈಡ್ ಕೊಟ್ಬಿಟ್ರಪ್ಪ, ಶಿಲುವೆ ಪ್ರಾಣ ಬಿಟ್ಟಿದಾಯ್ತು ಅಂದ್ರೆ ಎಲ್ಲಾರು ಮನುಷ್ಯರು ರ್ಯಾನ್ಸಮ್ ಕೊಟ್ಟಿದಾಯ್ತು, ತಕ್ಕಂತ ಇಮ್ಮಿಡಿಯೇಟ್ ಆಗಿ ನಾಳೆನೇ ಯೇಸು ಕ್ರಿಸ್ತು ಎರಡನೇ ಬರಿಕೆ ಬಂದು ಆಶೀರ್ವಾದ ಮಾಡ್ಬೋದಲ್ಲ, ಯಾಕೆ ಮಾಡಲಿಲ್ಲ? ಸ್ವಾರ್ಥ ಕೇಳ್ಬೇಕಾ? ಕೇಳಿ ಏನ್ ಪ್ರಯೋಜನ? ಕೇಳಿರೋ ನೆಟ್ಟಿರೋನೇ ಇಲ್ಲ, ಹಿಂಗ್ ಕೇಳಿದ್ರೆ ಕೇಳಕ್ ಏನ್ ಪ್ರಯೋಜನ? ಇವಾಗ ಓದ್ರಲ್ಲ, ರ್ಯಾನ್ಸಮ್ ಕೊಟ್ರು ಅಲ್ವಾ? ಯಾಕೆ ಯೇಸು ಕ್ರಿಸ್ತು ರಿಸರ್ವೇಷನ್ ಆಗಿದ ತಕ್ಷಣನೇ ಎಲ್ಲರಿಗೂ ಆಶೀರ್ವಾದ ಮಾಡಿಲ್ಲ, ಯಾಕೆ ಎರಡನೇ ಬರೀಕೆವರೆಗೂ ವೇಟ್ ಮಾಡ್ತಾವ್ರೆ? ಹೇಳ್ದ
ಯಾಕೆ ಅಡಮರಿಕರು ವೈಟ್ ಮಾಡ್ತವ್ರೆ ಸೆಲೆಕ್ಷನ್ ಏನ್ ಮಾಡ್ತಾರೆ ಮಾಡ್ತಾರೆ ಏನ್ ಕೇಳಿದ್ರೆ ಗಮನ ಇಟ್ಟು ವಾಲಿನ್ ಕೇಳ್ತಾ ಇದೀರಾ ಅಂತ ಓದ್ತಾ ಇದ್ರಲ್ಲ ಅರ್ಥ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂದ್ರೆ ಅದನ್ನ ಕೇಳಿ ಗ್ರಹಿಸ್ಕೊಂಡ್ರೆ ಅರ್ಥ ಆಗೋದು ಸುಮ್ಮನೆ ಏನ ಕಕ್ಕ ಬುಕ್ಕಿ ತರ ಹೆಂಗಿತ್ತಿರಂಗ ಯೇಸು ಕೃಷಿ ಹೇಳಿದ್ರೆ ಸಾಮ್ಯ ಬಿತ್ತಿವಿನ ಸಾಮ್ಯ ಮೊದಲನೇ ಸಾಮ್ಯ ಹೆಂಗೆ ಪಾಯಿಂಟ್ ಹೇಳಿದ್ರು ಫಸ್ಟ್ ಏನಂದ್ರೆ ವಾಕ್ಯ ಬೀಳ್ತಾ ಇರಂಗೆ ಸೇತಾನೆ ಮಾಡ್ತಾನೆ ಆ ತರ ಅದ ವಾಕ್ಯ ಬೀಳ್ತಾ ಇರ್ತಾರೆ ಅದೆಲ್ಲ ಬೀಳ್ತಾ ಇರ್ತಾರೆ ಅಷ್ಟೇ ಯಾರು ಎತ್ಕೊಡೋ ಎತ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಇರ್ತದೆ ಎಲ್ಲೋ ಒಂದ್ ಕಡೆ ಇರ್ತಾರ ಅಲ್ವರ ಅರ್ಥ ಆಯ್ತರ ಅದ್ಕೊಡ್ಬೇಕಾದ್ರೆ ಏನ್ರಿ ಏನಂದ್ರೆ ಈ ಟೈಮ್ ಗ್ಯಾಪ್ ಅಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ದ ಸೆಲೆಕ್ಷನ್ ಆಫ್ ದ ಚರ್ಚ್ ಅವರ ಯೇಸು ಕ್ರಿಸ್ತನ ಮೊದಲ ಗೀತಿ ಏನ್ ಮಾಡ್ತಾವ್ರೆ ಅವರು ಆಗ್ತಾರ ಅದ್ಕೊಡ್ಬೇಕ್ರೆ ಅದಿಗೆ ಅದಿಗೇನು ಯೇಸು ಕ್ರಿಸ್ತ ಮೊದಲ ಗೀತಿ ಆಗ್ಬೇಕು ಅಂದ್ರೆ ನಾವೇನಪ್ಪ ಮಾಡ್ಬೇಕು ಹೆಂಗಿರ್ಬೇಕು ನಾವು ಯೇಸು ಕ್ರಿಸ್ತ ಮೊದಲ ಗೀತಿ ಆಗ್ಬೇಕು ಏನ್ ಕ್ವಾಲಿಫಿಕೇಶನ್ ನಾವಿವಾಗ ಕಿರೀಟ ಪಡಿಬೇಕು ನಮ್ಗೆ ಏನ್ ಕ್ವಾಲಿಫಿಕೇಶನ್ ಶುದ್ಧ ಕನ್ಯ ಆಗಿರ್ಬೇಕು ಶಿಲ್ಬೆ ಎತ್ಕೊಂಡು ದಿನ ಏನ್ ಮಾಡಕ ಹೋಗ್ಬೇಕು ಆಮೇಲೆ ಅದು ಕರೆಕ್ಟ್ ಹೇಳೋದು ಇಲ್ಲ ಅಂತಿಲ್ಲ ಬುದ್ಧಿಯೊಳಗ ನಮ್ಮ ಬಾಧೆಗಳಲ್ಲಿ ಪಾಲ್ಗಾರಾಗ್ಬೇಕು ವೆರಿ ಗುಡ್ ಹೇಳ್ರಿ ದೇವ್ರ ಒಡಂಬಿಕೆ ಮಾಡ್ಬಿಟ್ರೆ ಮುಗ್ದಾಯ್ತು ಹೆಂಗಾರಾಯ್ತು ಅಗ್ರಿಮೆಂಟ್ ಮಾಡ್ಬಿಟ್ಟಾರೆ ಕೊಟ್ಬಿಡಲ್ಲ ಅಂತ ಹೇಳ್ರಿ ಇವಾಗ ನಾವು ಕ್ರೈಸ್ಟ್ ಒಂದು ಬಾಡಿಗೆ ಮೆಂಬರ್ ಆಗ್ಬೇಕು ಅಥವಾ ಡಿವೈನ್ ನೇಚರ್ ಅಲ್ಲಿ ಯೇಸು ಕ್ರಿಸ್ತನಿಗೆ ಒಂದು 1,45,000 ಒಂದು ಮೆಂಬರ್ ಆಗಿರ್ಬೇಕು ಅಂದ್ರೆ ಏನ್ ಕ್ವಾಲಿಫಿಕೇಶನ್ ಏನ್ ಮೇನ್ ಟಾರ್ಗೆಟ್ ಏನ್ ದೇವ್ರ ನಮ್ಮ ಎದುರು ನೋಡೋದು ಲೋಕನ್ ಬಿಟ್ಟು ದಿನ ಊಟ ಮಾಡ ಬಿಟ್ಬಿಡ್ಬೇಕಾ ಅಡಿಗೆ ಮಾಡ ಬಿಟ್ಬಿಡ್ಬೇಕಾ ಏನ್ ಕರೆಕ್ಟ್ ಕರೆಕ್ಟ್ ಆಗಿ ಏನ್ ಯಾವ ತರ ಕರೆಕ್ಟ್ ಅದೇ ಮೇನ್ ಏನಂದ್ರೆ ನೀವೆಲ್ಲ ಹೇಳಿದ್ರ ಪಾಯಿಂಟ್ಸ್ ಇವೆಲ್ಲ ಪಾಯಿಂಟ್ಸ್ ಒಂದೇ ಒಂದ್ ಪಾಯಿಂಟ್ ಅಲ್ಲಿ ಬರ್ತಾರೆ ಅಂದ್ರೆ ಇಮೇಜ್ ಆಫ್ ಕ್ರೈಸ್ಟ್ ನಮ್ಮ ದೇವ್ರು ಕರೀತಾರದೆ ಯಾರ ತರ ಒಂದು ಸ್ವರೂಪದಲ್ಲಿ ಬೆಳೆದಿಕ್ಕೆ ಕ್ರಿಸ್ತ ಈ ಮೈಂಡ್ ಅಲ್ಲಿ ಫಸ್ಟ್ ಇಟ್ಕೊಬೇಕು ಈ ಒಂದ್ ಗೋಲ್ ಇಟ್ಕೊಂಡ್ರೆ ನಾವು ಗೋಲ್ ಗೆ ಮಾಡಕ್ ಅಚೀವ್ ಮಾಡಕ್ಕೆ ಸಾಧ್ಯ ಅದಕ್ಕೆ ಅಪೋಸ್ಟಲ್ ಪೌಲ್ ಅಂದ್ರೆ ಹೇಳ್ತಾರೆ ಗೊತ್ತಾ ದಿಸ್ ಒನ್ ಥಿಂಗ್ ಐ ಡೂ ಅಂತ ಹೇಳ್ತಾರೆ ನಾನು ಇದೊಂದನೇ ಮಾಡ್ತೀನಿ ಮಿಕ್ಕಿದೆಲ್ಲ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಎದೆ ಬಗ್ಗೆ ಏನ್ ಮಾಡ್ತೀನಿ ನಾನು ಓಟ ನೋಡ್ತೀನಿ ಅಂತ ಹೇಳ್ತಾರೆ ಅದು ಏನಕ್ಕೆ ಎದೆ ಬಗ್ಗೆ ಓಡ್ತೀನಿ ಅಂತಂದ್ರೆ ಅವ್ರು ಇಟ್ಟಂತ ಟಾರ್ಗೆಟ್ ಆದ್ರೆ ಇಮೇಜ್ ಆಫ್ ಕ್ರೈಸ್ಟ್ ಅದರ ನಾವು ಏನು ಓದು ಬರ್ದೇಳಿದ್ರು ಪರವಾಗಿಲ್ಲ ಅದರ ನಾವೇನ್ ಮಾಡಿದ್ರು ಸರಿ ಮಾಡಿದ್ರು ಸರಿ ನಾವಿದ್ರೆ ಹೆಂಗಿರ್ಬೇಕು ಅಷ್ಟೇ ಆತರ ಇದ್ಬಿಟ್ರೆ ದೇವ್ರು ಏನ್ ಮಾಡಕ್ ಹೋಗಲ್ಲ ಇನ್ ಮಿಕ್ಕಿದ್ ಏನು ನೋಡಕ್ ಹೋಗಲ್ಲ ಹಂಗಂತಂದ್ಬಿಟ್ಟು ಕ್ರಿಸ್ತನ್ ಸ್ವರೂಪದಲ್ಲಿ ಇರೋರು ಏನು ಮಾಡಲ್ವಾ ಕ್ರಿಸ್ತ ಸ್ವರೂಪದಲ್ಲಿ ಇರೋರು ಏನ್ ಮಾಡ್ತಾರೆ ಅದು ಪಾಯಿಂಟ್ ಕ್ರಿಸ್ತನ್ ಏನೇನ್ ಮಾಡಿದ್ರು ಅದೆಲ್ಲ ಯಾರು ಮಾಡ್ತಾರೆ ಸಭೆಯಲ್ಲಿರೋಂತ ಮಕ್ಕಳು ಮಾಡೇ ಮಾಡ್ತಾರೆ ಅದ್ರ ಹಂಗಿರ್ಬೇಕ್ರೆ ನಾವು ಕ್ರಿಸ್ತನ್ ತರ ಇರ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತ ಏನೆಲ್ಲ ಕೆಲಸ ಮಾಡಿದ್ರೆ ಆ ಕೆಲಸ ಮಾಡ್ಬೇಕು ಇವಾಗ ನಾವ್ ಮಾಡ್ಬೇಕು ಅವಾಗ ಏನಾಗುತ್ತೆ ಸಾಧ್ಯ ಕ್ರಿಸ್ತನ್ಗೆ ಏನಾಗುತ್ತೆ ಸಾಧ್ಯ ದೇಹಕ್ಕೆ ಒಂದು ಹಣ್ಣು ಭಾಗ ಸಾಧ್ಯ ಯೋಚನೆ ಮಾಡ್ರಿ ಐತ್ರಿ ನಮ್ಗೆ ಏನಕ್ಕೆ ದೇಹಕ್ಕೆ ಗಮನ ನೋಡಿದ್ರೆ ಬ್ಯೂಟಿಫುಲ್ ಕಂಪಾರಿಸನ್ ಇದೆ ಏನಕ್ಕೆ ಹೇಳ್ತಾರೆ ಅಂದ್ರೆ ನಮ್ಮ ದೇಹ ಏನಾಗಿದೆ ಈ ಬಾಡಿಗೆ ಏನಾಗಿದೆ ಈ ಬಾಡಿ ಅಂದ್ರೆ ಯಾವ್ದು ಅಟ್ಯಾಚ್ ಆಗಿರೋದು ಈ ತಲೆಗೆ ಏನಾಗಿರುತ್ತೋ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ನೋಡ್ಬೇಕ್ರೆ ನಮ್ಗೆ ಏನೇ ಕಮಾಂಡ್ ಬಂದ್ರೆ ಎಲ್ಲ ಬರ್ತದೆ ಅಂದ್ರೆ ಈ ಒಂದು ಬ್ರೈನ್ಸ್ ಏನೇ ಬರೋದು ಅದೇ ಯೋಚನೆ ಮಾಡಿರ್ತೀನಿ ಈ ದೇಹದ ಅಂಗ ಈ ತಲೆಗೆ ಏನಾಗಿಲ್ಲ ಸಿಂಕ್ರನೈಸ್ ಆಗಿಲ್ಲ ಅಂದ್ರೆ ಹೆಂಗಿರ್ತದೆ ಈ ಬಂದ್ಬಿಟ್ಟು ತಲೆ ಹೇಳ್ತಾರೆ ಕಾಲಿಗೆ ನೋಡಪ್ಪ ಲೆಫ್ಟ್ಗೆ ಹೋಗೋ ಅಂತ ಅಂದ್ಬಿಟ್ಟು ಈ ಕಾಲ ಇಲ್ಲ ರೈಟಿಗೆ ಹೋಗ್ತೀನಿ ಹಿಂಗೆ ಹೋದ್ರೆ ಹೆಂಗಿರ್ತದೆ ಹೆಂಗಿರ್ತಾರೆ ಇಮ್ಯಾಜಿನ್ ಮಾಡಿರ್ತಾರೆ ಅಂದ್ರೆ ಒಂಥರ ಭಯಂಕರ ಸ್ಟ್ರಗಲ್ ತರ ಇರ್ತಾರೆ ಅದರ ಇದೇ ಒಂದು ರೀತಿ ಇರ್ತಾರೆ ಫಂಕ್ಷನ್ ಆದ್ರೆ ಅಲ್ಲಿ ಬರ್ತಾರೆ ಅಂತ ಒಂದು ಕಮಾಂಡ್ ಹೆಂಗಿರ್ತದೆ ಟೋಟಲ್ ವಿರುದ್ಧವಾಗಿರ್ತಾರೆ ಅವಾಗ ಬಂದ್ಬಿಟ್ಟು ಈ ಒಂದು ಬಾಡಿಗೆ ಈ ಒಂದು ಬಾಡಿ ಬಂದ್ಬಿಟ್ಟು ಈ ಒಂದು ತಲೆಗೆ ಸೆಟ್ ಆಗ್ತಾರೆ ಅಂದ್ರೆ ಖಂಡಿತವಾಗಿ ಸೆಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದರ ಅದೇ ನೆಕ್ಸ್ಟ್ ಏನ್ ಕಂಪ್ಯಾರಿಸನ್ ಹೇಳ್ತಾರೆ ಅಂತಂದ್ರೆ ಏನಂತಂದ್ರೆ ಮದಲ್ಗಿತ್ತಿ ಅಂತ ಹೇಳ್ತಾರೆ ಅದರ ಮದಲ್ಗಿತ್ತಿ ಏನು ಒಂದು ಏನ್ರಿ ಮದಲಿಂಗನ್ಗೆ ಸೂಟೇಬಲ್ ಆಗಿರೋಂತ ಒಂದು ಹೆಂಡತಿ ಅದರ ಯೇಸು ಕ್ರಿಸ್ತನಿಗೆ ಹೆಂಡತಿ ನೋಡ್ಬೇಕಾರಪ್ಪ ಎಂತ ಹೆಂಡತಿ ನೋಡ್ತಾರೆ ಸುಮ್ಮನೆ ಕಕ್ಕ ಪಕ್ಕ ನೋಡ್ಬಿಡ್ತಾರ ಯಾರ ಕರ್ಕಮ್ಮಪ್ಪ ಕೊಟ್ರು 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 ಆಗ್ತಾರೆ ಯಾವೆಲ್ಲ ಇರೋದೆಲ್ಲ ಕೊಟ್ಟರು ಕೊಟ್ರೆ ಆದ್ರೆ ಕುಂಟು ಕೂಟ್ರಲ್ಲಿ ಏನಾಗಿರ್ಬೇಕು ಫಸ್ಟ್ ಮಗನ್ಗೆ ಏನಾಗ್ಬೇಕು ಸೂಟ್ ಆಗಿರ್ಬೇಕು ಅದರ ಇವಾಗ ಮನೇಲಿ ಒಂದು ಮದುವೆ ಮಾಡ್ಬೇಕು ಅಂತಂದ್ರೆ ಏನ್ ನೋಡ್ತಾರೆ ಫಸ್ಟ್ ಅದರ ನೋಡ್ಬೇಕು ಅಂದ್ರೆ ಕ್ಯಾರೆಕ್ಟರ್ ಅದರ ಗುಣಲಕ್ಷಣ ಏನ್ಬಿಡು ಫಸ್ಟ್ ಇಂಪಾರ್ಟೆನ್ಸ್ ಕೊಡ ಅದಕ್ಕೆ ನೋಡ್ಬೇಕು ತಂದೆ ದೇವ್ರ ನೋಡ್ತಾರೆ ತನ್ನ ಮಗನ್ಗೆ ಏನಾಗ್ಬೇಕು ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ಅದರ ಹೆಂಗಿರ್ಬೇಕು ಅಂದ್ರೆ ಏನು ದೇವ್ರ ಆದಾಮ್ಗೆ ಮದುವೆ ಆಗಿ ಮೇಲೆ ಏನ್ರಿ ಇಬ್ರು ಏನಾಗಿದ್ದಾರೆ ಒಂದು ಅಂದ್ರೆ ಒಂದನೇನು ಒನ್ನೆಸ್ ಅದರ ಏನಂದ್ರೆ ಒಂದು ಕ್ಯಾರೆಕ್ಟರ್ ಅಲ್ಲಿ ಏನ್ರಿ ಇಬ್ರು ಒಂದಾಗಿದ್ದಾರೆ ಅಂತ ಅಂತ ಅಂದ್ರೆ ಇವಾಗ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಪುರುಷರಿಗೇನೋ ಒಂದು ಗುಣ ಇರ್ತಾರೆ ನೋಡಿರ್ತೀನಿ ಅದರ ಕೋಪ ರೋಷ ಅದು ಇದು ಅಂತಲ್ಲ ಹೆಂಗಸರಿಗೆ ಏನಾಗಿರ್ತದೆ ತಾಳ್ಮೆ
ನಮ್ರತೆ ಪ್ರೀತಿ ಇದೆಲ್ಲ ಹೇಳ್ತಾರೆ ಜಾಸ್ತಿ ಇರ್ತಾರೆ. ಇವರು ಸೇರಿ ಹೆಂಗಿರ್ತಾರೆ ಫ್ಯಾಮಿಲಿ ಫ್ಯಾಮಿಲಿ ಅವಾಗ ಏನಾಗುತ್ತೆ ಸ್ಮೂತ್ ಆಗೋದ್ರ ಇವರು ಗಂಡು ಬೀರಿ ತರ ಇದ್ಬಿಟ್ಟು ಇವರು ಒಂದು ಹಿಟ್ಲರ್ ತರ ಇದ್ಬಿಟ್ರೆ ಹೆಂಗಿರ್ತಾರೆ ಮನೆಯಲ್ಲಿ ಮ್ಯಾಚ್ ಆಗ್ತದಾ? ಅದಕ್ಕೆ ನೋಡ್ಬೇಕಾದ್ರೆ ನಾವು ಯೇಸು ಕ್ರಿಸ್ತನ ದೇವರಿಗೆ ಅಂಗವಾಗಿರ್ಬೇಕು ಅಂತಂದ್ರೆ ಮೊದಲ ಗೀತೆ ಆಗ್ಬೇಕಾದ್ರೆ ಕ್ಯಾರೆಕ್ಟರ್ಗಳು ಏನಾಗಬೇಕು ಈ ತರ ಇರ್ಬೇಕು. ಅದೇ ನೆಕ್ಸ್ಟ್ ಹೇಳ್ತಾರೆ ಇನ್ನೊಂದು ಕಂಪ್ಲೀಟ್ ಹೇಳ್ತಾರೆ ಯಾಜಕ ಪ್ರೀಸ್ಟ್ ಅಂಡ್ ರಾಯಲ್ ಪ್ರೀಸ್ಟ್ಹುಡ್ ಅದರ ಮಹಾಯಾಜಕ ಇದ್ರು ಅದರ ಮಹಾಯಾಜಕ ಕಡೆ ಅಂತ ಯಾಜಕ ಹೆಂಗಿರ್ಬೇಕು ಮಹಾಯಾಜಕ ಏನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕು ಇವರು ಇವ್ರು ಮಾಡ್ಬೇಕು ಅದರ ಮಹಾಯಾಜಕ ಬಂದ್ಬಿಟ್ಟು ಎಕ್ಸಾಮ್ ನೋಡಪ್ಪ ಹಿಂಗ್ ಕಡ್ದ್ಬಿಟ್ಟು ಹಿಂಗ್ ಬಲಿನ ತೊಗೊಂಡ್ ಅಲ್ಲಿ ಹಾಕು ಅಂತಂದ್ರೆ ಇವ್ರೇನ್ ಮಾಡ್ಬೇಕು ಕರೆಕ್ಟ್ ಹೋಗ್ಬಿಟ್ಟು ಅಲ್ಲಿ ಹಾಕ್ಬೇಕು. ಇಲ್ಲ ಇಲ್ಲ ನೀವು ಬಲಿ ಅಲ್ಲಿ ಹಾಕ್ಬಿಟ್ಟು ಅಂತ ಹೇಳಿದ್ಯಾ ರಕ್ತ ತೊಗೊಂಡು ನಾನೇ ಹೋಗಿ ಮಹಾಪುರುಷ್ಗಳ ಸುತ್ತ ಬತ್ತೀನಿ ಅಂತಂದ್ರೆ ಆಯ್ತದಾ? ಇವ್ರು ಇಷ್ಟ ಬಂದಾಗ ಏನ್ ಮಾಡಂಗಿಲ್ಲ ಅಂದ್ರೆ ಅಂಡರ್ ಪ್ರೀಸ್ಟ್ಗಳು ಹೈ ಪ್ರೀಸ್ಟ್ಗಳು ಅಂತ ಮಾತ್ರ ಮಾಡಗಲ್ಲೇ ಅಲ್ಲಿ ಕೇಳ್ಬೇಕು. ಈ ರೀತಿ ನೋಡ್ಬೇಕಾದ್ರೆ ಅವ್ರ ಬ್ಯೂಟಿಫುಲ್ ಕಂಪ್ಲೇಷನ್ ಮಾಡ್ಕೊಡ್ತಾರೆ. ಅದೇ ನೋಡ್ಬೇಕಾದ್ರೆ ಏನಂತಂದ್ರೆ ಯೇಸು ಕ್ರಿಸ್ತನ ಎಲ್ಲಾ ಕಾರ್ಯದಲ್ಲಿ ಹೇಳ್ತಾರೆ ಈ ಭಾಗಿಯಾಗ ಅಂತ ಒಂದು ಗುಂಪನ್ನ ಏನ್ ಮಾಡ್ತಾರೆ ದೇವ್ರು ಇವತ್ತು ಇವತ್ತು ಸೆಲೆಕ್ಷನ್ ಮಾಡ್ತಾರೆ. ಅದ್ರ ಅದಕ್ಕೆ ಸಂಡೆ ಸಬ್ಜೆಕ್ಟ್ ಕೇಳಲ್ಲ ಅದೇ ಬ್ಯೂಟಿಫುಲ್ ಸಬ್ಜೆಕ್ಟ್ ಇತ್ತು ಅಲ್ಲ ಏನಂತಂದ್ರೆ ಏನ್ರಿ ಯಾರನ್ನ ದೇವ್ರು ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಓವರ್ಕಮರ್ಸ್ ಅಂತ ನೋಡಿದ್ರೆ ನಾಟ್ ಓನ್ಲಿ ಓವರ್ಕಮರ್ಸ್ ಏನ್ರಿ ಮೋರ್ ದನ್ ಕಾನ್ಕರರ್ಸ್ ಪೂರ್ಣ ಜಯಶಾಲಿ ಆಗಿರೋದನ್ನ ದೇವ್ರು ಮಾಡ್ತಾರೆ ಅಂತ ನಾನು ಕರಿತಾ ಇರೋದು. ಪೂರ್ಣ ಜಯಶಾಲಿ ಏನ್ರಿ ವಾಲಿಯಂಡ್ರಾಗೆ ಸ್ವಚಿತ್ತದಿಂದ ಸಂತೋಷವಾಗಿ ಮಾಡೋದು ಓವರ್ಕಮ್ ಮಾಡೋಂತ ಒಂದು ಕ್ಲಾಸ್ ಆಫ್ ಪೀಪಲ್ ದೇವ್ರೆ ಮಾಡ್ತಿರುತ್ತ ಇದನ್ನ ನೋಡ್ತಾರೆ. ಅಲ್ಲರ ಅದೇ ನೋಡ್ಬೇಕು ಈ ಕ್ಲಾಸ್ ನ ಈ 2000 ಇಯರ್ಸ್ ಸೆಲೆಕ್ಷನ್ ಮಾಡ್ತಾರೆ ಅದರ ನೋಡಿ ನೆಕ್ಸ್ಟ್ ಓದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನ್ ಹೇಳ್ರಣ ಓದಿಂತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಅದೇ ಪ್ರಕಾರವಾಗಿ ಭವಿಷ್ಯದಲ್ಲಿನ ಕಾರ್ಯಗಳು ಮಿಲಿಯಾಂತರ ಯುಗದ ಕಾರ್ಯಗಳು ಮೆಸ್ಸಿಯನ್ನು ರಾಜ್ಯಭಾರ ಮಾಡಲಿರುವ ಭವ್ಯವಾದ ಉದ್ದೇಶ ಇವುಗಳು ಪುನಶ್ಚೇತನ ಎಂಬ ಹೆಸರಿನಲ್ಲಿ ವ್ಯಕ್ತಗೊಳ್ಳುತ್ತದೆ. ಏನಂದ್ರೆ ಏನದು ಪುನರ್ ಪುನಶ್ಚೇತನ ಅಂತ ಬರ್ತದೆ ಇಂಗ್ಲಿಷ್ ರೀಜನರೇಷನ್ ಅಂತ ಬರ್ತಾ ಇದ್ರ ರೀಜನರೇಷನ್ ಅಂದ್ರೆ ಪದಕ್ಕೆ ಅರ್ಥ ಏನು ಅಂದ್ರೆ ಜನರೇಷನ್ ಅಂತ ಓದಿದ್ರೆ ಅದರ ಜನರೇಷನ್ ಅಂದ್ರೇನು ಸಂತತಿ ಅದರ ಅಂದ್ರೆ ಉತ್ಪತ್ತಿ ಆಗೋದು ಅಂತಂದ್ರ. ಇವಾಗ ಇಂಗ್ಲಿಷ್ ಅಲ್ಲಿ ಸೈನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಅಂದ್ರೆ ಜನರೇಷನ್ ಅಂತಂದ್ರೆ ಉತ್ಪತ್ತಿ ಆಗೋದು ಅಂತ ಅದ ಸೈನ್ಸ್ ಅಲ್ಲಿ ಗೊತ್ತಾ ಜನರೇಟ್ ಅಂತ ಅದರ ಅಂದ್ರೇನು ಉತ್ಪತ್ತಿ ಆಗೋದು. ಇವಾಗ ಜನರೇಟರ್ ಅಂತ ಹೇಳ್ತಾರೆ ಅದೇನು ಉತ್ಪತ್ತಿ ಮಾಡ್ತದೆ ಕರೆಂಟ್ ಏನೇ ಮಾಡ್ತಾರೆ ಉತ್ಪತ್ತಿ ಮಾಡೋದಲ್ಲ. ಸೊ ರೀಜನರೇಷನ್ ಅಂತ ಏನು ಅಂದ್ರೆ ರೀ ಅಂದ್ರೆ ತಿರ್ಗಾ ರಿಪೀಟ್ ಅಲ್ದರ ಅಂದ್ರೆ ತಿರ್ಗಾ ಏನ್ ಮಾಡೋದು ವಾಪಸ್ ಉತ್ಪತ್ತಿ ಮಾಡೋದು. ಈ ಒಂದು ಪದ ಏನ್ ಮಾಡಿದ್ರು ಬೈಬಲ್ ಯೂಸ್ ಮಾಡಿದೆ ಅದರ. ಸೊ ಯೇಸು ಕ್ರಿಸ್ತು ಮುಂದೆ ಮಾಡೋಂತ ಕೆಲಸನ ಯಾವ ಪದದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ರೀಜನರೇಷನ್ ಅಂತ ಪದದಲ್ಲಿ ಅದು ಉಪಯೋಗಿಸಿದಾರಂತೆ. ಅದರ ಇದು ಕಾಣಲ್ಲಿ ಯಾವ ತರ ಬರ್ತದೆ ನೋಡೋಣ ಅಂತೀನಿ ವಚನ ಎಲ್ಲಿ ಅಂತಂದ್ರೆ ಮ್ಯಾಥ್ಯೂ 1928 ನೋಡಿಂತೀನಿ ನೋಡೋಣ ಮತ್ತೆ 19:28 ನೋಡ್ರ ಮನುಷ್ಯ ಕುಮಾರನು ಸೇವೆ ಮಾಡಿಸೋದಕ್ಕೆ ಬರಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ಹೊಸ ಸೃಷ್ಟಿಯಲ್ಲಿ ಅದೇ ಹೇಳ್ತಾರೆ ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತ್ಕೊಬೇಕಾದ್ರೆ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಅಂದ್ರೆ ಅಲ್ಲಿ ಏನಂತ ಬಿಟ್ಟು ಹೊಸ ಹೊಸ ಸೃಷ್ಟಿ ಕರೆಕ್ಟ ತಮಿಳು ಬಿಡಿ ಅಂತ ವಾರ್ತೆ ಬಿಡಿ. ಮರು ಜನ್ಮ ಇಲ್ಲಿಂಗ್ಲಾ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಬರ್ತಾರೆ ತಮಿಳಲ್ಲಿ ಮನು ಏನು ಮರು ಜನ್ಮ ಅಂತ ಹಾಕ್ಬಿಟ್ರು ಮನು ಏನು ಮರು ಜನ್ಮ ಏನ್ರಿ ಕಾರಣ ಹೇಳ್ತಾರಲ್ಲ ಪುನರ್ಜನ್ಮ ಎರಡು ಒಂದೇ ಆಗೋಯ್ತದೆ ಅಲ್ರ ಅದೇ ಇಂಗ್ಲಿಷ್ ಬರ್ತಾರೆ ರೀಜನರೇಷನ್ ಅದರ ಆ ಜನ್ಮ ಗಿನ್ಮ ಅಲ್ಲ ಅದರ ಅದ್ ನೋಡಿ ಹೇಳ್ತಾರೆ ಬ್ರದರ್ಸಲ್ ವಾಲ್ಯೂಮ್ ಹೇಳ್ತಾರೆ ಓದೋಣ ಅದೇನಂತ ಓದಿಂತೀನಿ. ಈ ಪದವು ರಾಜ್ಯಭಾರ ಮಾಡಲಿರುವ ಈ ಪದವು ಒಮ್ಮೆ ತಂದೆಯಾದ ಆದಮನಿಂದ ಉತ್ಪತ್ತಿಯಾಗಿತ್ತು ಆದರೆ ಜೀವ ಪಡೆಯುವುದರಲ್ಲಿ ವಿಫಲವಾಯಿತು. ಅದು ಕೇವಲ ಪಾಪ ಮತ್ತು ಮರಣ ಶಿಕ್ಷೆಯ ಉತ್ಪತ್ತಿಗೆ ಕಾರಣವಾಯಿತು. ಆದರೆ ಜನಾಂಗದ ನೂತನ ತಂದೆಯು ಎರಡನೆಯ ಆದಮನು ಸರ್ವ ಸಾಮಾನ್ಯವಾದ ಪುನಶ್ಚೇತನವನ್ನು ಪ್ರಸ್ತಾಪಿಸಿದನು. ಇಡೀ ವರ್ಲ್ಡ್ ಜನರೇಟ್ ಆಗಿದ್ದು ಉತ್ಪತ್ತಿ ಆಗಿದ್ದು ಯಾರಿಂದ ಅಂದ್ರೆ ಮೊದಲೇ ಮುಂಚೆ ಅಂತ ಆದಾಮ್ ಮುಖಾಂತರ ಅದರ ಆ ಆದಾಮ್ ಯಾವ ಪಾಪ ಮಾಡ್ದ ಏನಾಗ್ಬಿಟ್ರು ಎಲ್ಲಾರು ಏನಕ್ಕೆ ಉತ್ಪತ್ತಿ ಆಗ್ಬಿಟ್ರು ಅಂತ ಹುಟ್ಟಬೇಕಾದ್ರೆ ಪಾಪಕ್ಕೆ ಮಣ್ಣಕ್ಕೆ ಏನಾಗ್ಬಿಟ್ರು ಇವಾಗ ಉತ್ಪತ್ತಿ ಆಗ್ಬಿಟ್ರು. ಆದ್ರೆ ಇದೇ ಎಲ್ಲಾ ಮನುಷ್ಯ ಜನಾಂಗ ತಿರ್ಗಾ ಯೇಸು ಕ್ರಿಸ್ತನ್ ಎರಡನೇ ಬರುವಿಕೆಯಲ್ಲಿ ಕ್ರಿಸ್ತನ್ ಮುಖಾಂತರ ಏನಾಗ್ತದೆ ವಾಪಸ್ ಇವಾಗ ತಿರ್ಗಾ ಉತ್ಪತ್ತಿ ಆಗ್ತದೆ ಹೊಸ್ತಾಗ ಉತ್ಪತ್ತಿ ಆಗೋದಲ್ಲ ಏನು ಉತ್ಪತ್ತಿ ಆಗಿದೆ ಅದನ್ನೇ ಮಾಡಿದ್ರು ವಾಪಸ್ ತಿರ್ಗಾ ಉತ್ಪತ್ತಿ ಮಾಡೋದು ರೀಸೈಕಲ್ ಮಾಡ್ತಾರೆ ಗೊತ್ತಾ ಆತರ ಅದು ಯಾವಾಗ ಉತ್ಪತ್ತಿ ಆಗೋದು
ಕ್ರೈಸ್ಟ್ ಸೆಕೆಂಡ್ ಅಡ್ವೆಂಟರ್ ಅದೇ ವರ್ಡ್ ಮೀನಿಂಗ್ ಪ್ರಾಪರ್ ಮೀನಿಂಗ್ ಅಂದ್ರೆ ಅದೇ ರೀಜನರೇಷನ್ ಅಂತ ನೋಡಿ ಹೆಂಗಂತ ಉತ್ಪತ್ತಿ ಮಾಡೋದು ಮೊದಲು ಮುಂದೆ ಗೊತ್ತಿಬಿಡ್ತಾರೆ ನೆಕ್ಸ್ಟ್ ಇದು ಈ ಲೋಕಕ್ಕೆ ಲಭ್ಯವಾಗುವಂತೆ ಈ ಪುನಶ್ಚೇತನದ ಸಮಯವು ಮಿಲಿಯಾಂತರ ಕಾಲದ ಶಿಷ್ಯರಿಗೆ ನುಡಿದ ಯಾರು ನನ್ನನ್ನು ಹಿಂಬಾಲಿಸಿದ್ದಾರೋ ಅವರು ಪುನಶ್ಚೇತನದಲ್ಲಿ ಇಸ್ರಾಯೇಲರ 12 ಕುಲಗಳ ನ್ಯಾಯ ವಿಚಾರಣೆಗಾಗಿ 12 ಸಿಂಹಾಸನದಲ್ಲಿ ಕುಳಿತುಕೊಳ್ಳುವರು ಲೂಕ 22:30 ಇವೇ ಮುಂತಾದ ನಮ್ಮ ಕರ್ತನ ಮಾತುಗಳಲ್ಲಿ ದೊರೆಯುತ್ತದೆ ಸುವಾರ್ತಾ ಯುಗದಲ್ಲಿ ಆಯ್ಕೆಗೊಂಡ ಸಭೆಯು ಪುನಶ್ಚೇತನವನ್ನು ಅನುಭವಿಸುತ್ತದೆ ಎಂಬ ಸತ್ಯವನ್ನು ಸತ್ಯವೇದ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾನ್ಯ ಮಾಡುತ್ತಾರೆ ಆದರೆ ಅನೇಕರು ಮತ್ತೊಂದು ಪ್ರತ್ಯೇಕವಾದ ಪುನಶ್ಚೇತನವನ್ನು ಪ್ರಸ್ತಾಪಿಸಲಾಗಿದೆ ಮತ್ತು ಮಾನವ ಜಾತಿಯ ಪ್ರಪಂಚಕ್ಕೆ ಅದರ ಅವಕಾಶವಿದೆ ಎಂಬ ಸತ್ಯವನ್ನು ಒಟ್ಟಾರೆಯಾಗಿ ಉಪೇಕ್ಷೆ ಮಾಡುತ್ತಾರೆ ಎಲ್ಲರೂ ಪೂರ್ಣ ಜಾತಿಯ ಪ್ರಪಂಚಕ್ಕೆ ಅದರ ಅವಕಾಶವಿದೆ ಎಂಬ ಸತ್ಯವನ್ನು ಒಟ್ಟಾರೆ ಸಾರಿ ಎಲ್ಲರೂ ಪೂರ್ಣ ಪುನಶ್ಚೇತನವನ್ನು ಅನುಭವ ಮಾಡುವುದಿಲ್ಲ ಆದರೆ ಎಲ್ಲರಿಗೂ ಒಂದು ಅವಕಾಶವಿರುತ್ತದೆ ಇದನ್ನು ಸೂಕ್ತ ರೀತಿಯಲ್ಲಿ ಉಪಯೋಗಿಸಿಕೊಂಡದ್ದೇ ಆದರೆ ಪೂರ್ಣವಾದ ಸಮಗ್ರವಾದ ಪುನಶ್ಚೇತನಕ್ಕೆ ನಮ್ಮನ್ನು ನಡೆಸುವುದಾಗಿದೆ ಲೂಕಲ್ಲಿ ಒಂದು ವಚನವಂತಲ್ಲಿ ಓದಿ ಅಂತೀನಿ ಅದು ಲೂಕ 22:30 ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲ್ನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಅಲ್ಲರ ಅಲ್ಲಿ ಬರಲಿಲ್ಲ ಅವರ ಅದೇ ನೋಡಬೇಕ್ರೆ ಅಲ್ಲಿ ಕೂಡ ನೋಡ್ಬೇಕ್ರೆ Matthew 19:28 ಅಲ್ಲಿ ಹೇಳುವಂತ ವಚನ ಕೂಡ ಬರ್ತಾರೆ ಅಲ್ಲಿ ಅಂದ್ರೆ ಸೇಮ್ ಪದ ಬರ್ತಾರೆ ಅದ್ರ ಅಂದ್ರೆ ಏನಂದ್ರೆ ಇವಾಗ ಸಭೆ ಅಂತಾರೆ ಯೇಸು ಕ್ರಿಸ್ತನ್ ನಮ್ಗೆ ಏನಾಗಿದೆ ಆಲ್ರೆಡಿ ಇವರು ರೀಜನರೇಟ್ ಆಗ್ಬಿಟ್ಟವ್ರಂತೆ ಸಭೆ ಆಗಂತ ರೀಜನರೇಷನ್ಗೂ ಲೋಕದಲ್ಲಿ ಸಾವರಸಲಾಗುವಂತ ರೀಜನರೇಷನ್ ಏನಿದೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಏನ್ ವ್ಯತ್ಯಾಸ ಅಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಓದಿಬಿದ್ದಾರೆ ಅಂತೀನಿ ಈ ಸಂಬಂಧದಲ್ಲಿ ಸಭೆಯ ಪುನಶ್ಚೇತನಕ್ಕೂ ಲೋಕದ ಪುನಶ್ಚೇತನಕ್ಕೂ ಇರುವ ವಿಸ್ತಾರವಾದ ವ್ಯತ್ಯಾಸಗಳನ್ನು ಹೆಚ್ಚು ವಿಶಿಷ್ಟವಾಗಿ ಗಮನಿಸುವುದು ಒಳ್ಳೆಯದು ನೋಡ್ರೆ ಎರಡ್ ಏನಿದೆ ವ್ಯತ್ಯಾಸ ಏನಂತ ಹೇಳಿದ್ರೆ ನಮ್ಗೇನಾಗಿದೆ ನಾವು ಕ್ರಿಸ್ತನ್ ನಂಬರ್ ನಮ್ಗೇನಾಗ್ತದೆ ನಮ್ಗೊಂದು ಲೈಫ್ ಸಿಕ್ಕಿದೆ ನಮ್ಗೂ ಲೈಫ್ ಸಿಕ್ಕೋ 1000 ಇಯರ್ಸ್ ಅಲ್ಲಿ ಎಲ್ಲಾ ಜನಗಳು ಲೈಫ್ ಸಿಕ್ಕೋದಕ್ಕೆ ಎರಡು ವ್ಯತ್ಯಾಸ ಏನಂತ ಏನ್ ವ್ಯತ್ಯಾಸ ಅದು ಸಭೆಯ ಕುರಿತಾಗಿ ನೋಡುವಾಗ ಸುವಾರ್ತಾ ಯುಗದಲ್ಲಿ ನೀಡುವ ಪುನಶ್ಚೇತನಕ್ಕಾಗಿ ಅನೇಕರನ್ನು ಕರೆಯಲಾಗುವುದು ಆದರೆ ಅವರಲ್ಲಿ ಕೆಲವರನ್ನೇ ಆರಿಸಿಕೊಳ್ಳಲಾಗುವುದು ಕೆಲವರು ಮಾತ್ರವೇ ಅವರು ಕರೆಯಲ್ಪಟ್ಟ ಪೂರ್ಣ ಪುನಶ್ಚೇತನವನ್ನು ಅನುಭವಿಸುವರು ಅವುಗಳೆಂದರೆ ಕ್ರಿಸ್ತನ ಯೇಸುವಿನಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಗಳಾಗುವುದು ದೈವ ಸ್ವಭಾವದಲ್ಲಿ ಪಾಲುದಾರರಾಗುವುದು ಪ್ರಪಂಚಕ್ಕೆ ಒದಗಿಸಲಾದ ಪುನಶ್ಚೇತನವು ನಾವು ಈಗಾಗಲೇ ಕಂಡುಕೊಂಡಂತೆ ಅದೊಂದು ನೂತನ ಸ್ವಭಾವ ಅಲ್ಲ ಮಾನವ ಸ್ವಭಾವವನ್ನು ಸಮರ್ಪಕವಾದ ರೀತಿಯಲ್ಲಿ ಪುನಃಸ್ಥಾಪಿಸುವುದು ಅಥವಾ ಪುನಃವಶಪಡಿಸಿಕೊಳ್ಳುವುದು ನಮ್ಗೂ ಮತ್ತೆ ಏನ್ತಾರೆ ಲೋಕಕ್ಕಾಗಂತ ಒಂದು ಎಂತ ರೀಜನರೇಷನ್ ಏನ್ ವ್ಯತ್ಯಾಸ ಅಂದ್ರೆ ನಮ್ಮನ್ನ ಬಂದ್ಬಿಟ್ಟು ಯಾವ ತರ ಒಂದು ರೀಜನರೇಷನ್ ಮಾಡಿದಾರೆ ಅಂದ್ರೆ ಎಲ್ಲಾರ್ದು ಮಾಡಿಲ್ಲ ಅಂದ್ರೇನು ಕರೆಯಲ್ಪಟ್ಟವರು ಅನೇಕ ಜನ ಆಯಲ್ಪಟ್ಟವರು ಸ್ವಲ್ಪ ಜನ ಅದ್ರಲ್ಲಿ ನಂಬಿಕಸ್ತರು ಇನ್ನು ಸ್ವಲ್ಪ ಜನ ಇಂಥ ನಂಬಿಕಸ್ತರು ಮಾತ್ರ ಏನಾಗೋದು ಅಲ್ಟಿಮೇಟ್ ಆ ರೀಜನರೇಷನ್ ಅಂತ ಹೇಳ್ಬೇಕ್ರೆ ಏನಾದ್ರು ಡಿವೈನ್ ನೇಚರ್ಗೆ ಹೋಗೋದು ಏನಾಗೋದು ಸೇರೋದು ಇನ್ ಮಿಕ್ಕಿ ಜನಗಳಿಗೆ ಎಲ್ಲರಿಗೂ ಇಲ್ಲ ಈ ತರ ರಿವಾರ್ಡ್ ಇಲ್ಲ ಅದ್ರ ಅಂದ್ರೆ ಸಭೆಗೆ ಕೊಡ್ತಾ ಲೈಫ್ ಎಂತ ಲೈಫ್ ಅಂದ್ರೆ ಡಿವೈನ್ ನೇಚರ್ ದೈವಿಕ ಸಂಬಂಧದ ಲೈಫ್ ಇನ್ ಮಿಕ್ಕಿದ ಲೋಕ ಜನಗಳಿಗೆಲ್ಲ ಯಾವ ತರ ಲೈಫ್ ಕೊಡ್ತಾ ಇದ್ರೆ ಈ ಭೂಲೋಕದಲ್ಲೇ ಭೂ ಸಂಬಂಧವಾಗಿರೋ ಒಂದು ಹ್ಯೂಮನ್ ಪರ್ಫೆಕ್ಷನ್ ಏನ್ ಮಾಡ್ತಾವ್ರು ಕರ್ಕೊಂಡ್ಬಿಡ್ತಾರೆ ಇದೇ ಲೋಕಕ್ಕೂ ಮತ್ತೆ ಸಭೆಗಿರಂತ ಒಂದು ಎಂತ ಜೀವದಲ್ಲಿ ಇರೋ ಒಂದು ಡಿಫ್ರೆನ್ಸ್ ಅದರ ಅದೇ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಓದಿಂತೀನಿ ಮೊದಲನೆಯ ಮನುಷ್ಯನಾದ ಆದಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ ಕಡೆ ಆದಮನು ಬದುಕಿಸುವ ಆತ್ಮನು ಆತ್ಮೀಕವಾದದು ಮೊದಲನೆಯದಲ್ಲ ಪ್ರಾಕೃತವಾದದು ಮೊದಲನೆಯದು ಆಮೇಲೆ ಆತ್ಮೀಕವಾದದ್ದು 1 ಕೊರಿಂಥ 15:45-47 ಅದೇ ನೋಡ್ಬೇಕ್ರಿ ವಚನ ಹೇಳ್ತಾರೆ ಅಂದ್ರೆ ಫಸ್ಟ್ ಏನೇ ಆದಾಮನ ದೇವ್ ಸೃಷ್ಟಿ ಮಾಡೋಕೆ ಹೆಂಗ್ ಸೃಷ್ಟಿ ಮಾಡಿದ್ರೆ ಬದುಕಿರುವಂತ ಪ್ರಾಣಿಯಾಗಿ ಸೃಷ್ಟಿ ಮಾಡೋದಂತದ್ರ ಅದು ಎರಡನೇ ಆದಾಮ ಹೆಂಗಿದ್ರೆ ಅಂತಂದ್ರೆ ಬದುಕಿಸುವಂತ ಆತ್ಮನು ಅದ್ರ ಲೈಫ್ ಕೊರೋಂತ ಒಂದೇ ಅಂತ ಒಂದು ಇವರಾಗಿದ್ದಾರೆ ಅಂತ ಅಂತಂದ್ರ ಅಂದ್ರೆ ಆದಾಮ್ ನೇಮ್ ಮಾಡಕ್ ಹೋಗಿಲ್ಲ ದೇವ್ರು ಹಂಗ ಮಾಡ್ಲಿಲ್ವಂತೆ ಆಮೇಲೆ ಮೊದಲನೇದು ಆತ್ಮಿಕವಾದದ್ದಲ್ಲ ಅಂತ ಅಂದ್ಬಿಟ್ರು ಅದರ ಹಂಗ್ರೆ ಎರಡನೇದೇನ್ರಿ ಆತ್ಮಿಕವಾಗಿದ್ದು ಮೊದಲನೇದೇನ್ರಿ ಮಾಂಸಿಕವಾದದ್ದು ಅಂದ್ರೆ ಸ್ವಾಭಾವಿಕವಾಗಿ ಎಲ್ಲಾ ಮನುಷ್ಯನ ದೇವ್ರು ಯಾವ ತರ ಒಂದು ಇದ್ ಮಾಡಿದ್ರು ಮಾಂಸಲ್ಲಿ ಅದೇ ತರ ಏನ್ ಮಾಡಿದ್ರು ಆದಾಮ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾ ಅದಕ್ಕೆ ಹೇಳ್ಬೇಕು ಅವ್ರಿಗೂ ಇವ್ರಿಗೇನಿದೆ ವ್ಯತ್ಯಾಸ ಇದೆ ಈ ತರ ಸಭೆಗೂ ಮತ್ತೆ ಲೋಕ ಜನಗಳಿಗೆ ಏನಿದೆ ಒಂದು ಪುನರ್ತನ ವಿಚಾರದಲ್ಲಿ ಒಂದು ವ್ಯತ್ಯಾಸ ಇರ್ತಾರಂತೆ ಆಮೇಲೆ ಓದಿದ್ರು ನಿಜವಾಗಿಯೂ ನಮ್ಮ ಕರ್ತನಾದ ಯೇಸುವು ದೇಹಧಾರಿಯಾಗಿದ್ದ ದಿನಗಳಲ್ಲಿ ಆದಾಮನನ್ನು ಹಿಡ್ಕೊಂಡನು ಅಥವಾ ಮೊದಲನೆಯ ಆದಾಮನೊಡನೆ ಅಥವಾ ಆತನ ಜನಾಂಗದವರಲ್ಲಿ ಆತನ ಸಂತಾನದ ಮೂಲಕ ತನ್ನನ್ನು ಗುರುತಿಸಿಕೊಂಡನು ಆತನು ದೇವದೂತರನ್ನು ಹಿಡಿದಿದ್ದಾನೆಂದು ಬರೆದಿಲ್ಲ ಅಬ್ರಹಾಮನ ಸಂತತಿಯನ್ನು ಕೈಹಿಡಿದಿದ್ದಾನಷ್ಟೇ ಇಬ್ರಿಯ 2
ಹದಿನಾರು ಮತ್ತು ಆತನು ಮರಣದ ಬಾಧೆಗಳನ್ನು ಅನುಭವಿಸುವುದಕ್ಕಾಗಿ ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟನು ಆತನು ದೇವರ ಕೃಪೆಯಿಂದ ಎಲ್ಲಾ ಮನುಷ್ಯರಿಗಾಗಿ ಮರಣವನ್ನು ಸವಿದನು ಆದರೆ ಈ ಉದ್ದೇಶವನ್ನು ನೆರವೇರಿಸಿದ ಮೇಲೆ ಆತನು ಮರಣದಿಂದ ಜೀವಿಸುವವನಾಗಿ ಎದ್ದು ಬಂದನು ದೇವರ ಸ್ವಭಾವದಲ್ಲಿ ಭಾಗಿದಾರಿಯಾದನು ಮಾನವ ಕುಟುಂಬವನ್ನು ಕಂಡುಕೊಳ್ಳುವವನಾದನು ಆದರೆ ಹೆಚ್ಚು ಕಾಲ ಲೋಕದವನಾಗಿಯೇ ಇರದೆ ಪರಲೋಕದ ಕರ್ತನಾದನು ಎರಡನೇ ಆದಮನು ಜೀವದಾಯಕನು ಎರಡನೇ ಆದಾಮಗೆ ಒಂದು ಜೀವದಾಯಕ ಒಂದು ಇದಾದ್ರು ಅಂತ ಅಂದ್ಬಿಟ್ಟು ಯಾವಾಗ ಅಂತಂದ್ರೆ ಏನ್ರಿ ಎಲ್ಲಾರ್ಗೂ ವಿಮೋಚನೆ ಕೊಟ್ಟಿ ಏನ್ರಿ ಆ ಒಂದು ಲೈಫ್ ಕೊಡಂತ ಸಂದರ್ಭದಲ್ಲಿ ಮಾಡ್ತಾರೆ ಈ ಒಂದು ಇದು ಏನಾಗ್ತಾರೆ ಯೇಸು ಕ್ರಿಸ್ತ ಆಗ್ತಾರೆ ಅಂತ ಅವರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದು ಓದಿದ್ದಾರೆ ಮೊದಲನೇ ಆದಾಮನು ಮೂಲದ ಬುಡವಾಗಿದ್ದು ಅದರ ಮೂಲಕವಾಗಿ ಸಮಗ್ರವಾದ ಮಾನವ ಕುಟುಂಬವು ಉತ್ಪತ್ತಿಯಾಯಿತು ಹೀಗಾಗಿ ನಮ್ಮ ಕರ್ತನು ಮಾಂಸ ದೇಹಧಾರಿಯಾಗಿ ಮರಿಯಳ ಮಗನಾಗಿ ದಾವಿದನ ಮಗನಾಗಿ ಅಬ್ರಹಾಮನ ಮಗನಾಗಿ ಅದೇ ಅರ್ಥದಲ್ಲಿ ಆದಾಮನ ಕೊಂಬೆಯು ಆದನು ಹಂಗಾದ್ರೆ ನಾವು ಕಳೆದವಾರ ಹೋದಂತೆ ಇಲ್ಲಿ ಮಾಡಿದ್ರೆ ಒಂದು ಪಾಯಿಂಟ್ ರಿಪೀಟ್ ಮಾಡ್ತೇನೆ ಅಂತಂದ್ರೆ ಈ ಒಂದು ಆದಾಮ ಏನಾಗಿದ್ದಂತೆ ಈ ಮೊದಲನೇ ಒಂದು ಇದು ಲೋಕದೆಲ್ಲ ಜನರೇಷನ್ಗೆ ಒಂದು ಲೈಫ್ ಕೊಡ್ಬೇಕಾದ್ರೆ ಇವ್ರು ಏನಾಗಿದ್ರು ಆ ಗಿಡಕ್ಕೆ ಇವ್ರು ಏನಾಗಿದ್ರು ಬೇರಾಗಿದ್ರು ಅಂತ ಏನ್ ಮಾಡ್ತೀರಿ ಓದ್ತೀರಿ ಅವಾಗ ಈ ದಾವಿದು ಈ ಮರಿಯಾಳು ಎಲ್ಲ ಏನಾಗಿದೆ ಅಂದ್ರೆ ಆ ಒಂದು ಬೇರಿಂದ ಬಂದಂತ ಏನಾಗಿದೆ ಒಂದು ಕೊಂಬೆಗಳಾಗಿದ್ರು ಯೇಸು ಕ್ರಿಸ್ತ ಕೂಡ ಮೊದಲನೇ ಬರೀಕೆ ಬರ್ಬೇಕಾದ್ರೆ ಏನಾಯ್ತಾರೆ ಮರಿಯಾಳಿನ ಜನ್ಮ ತಗೊಂಡ್ಬೇಕಾದ್ರೆ ಅವ್ರು ಕೂಡ ಏನಾದ್ರು ಇದು ಕೊಂಬೆ ಆಗಿದ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಆಮೇಲೆ ನಾವು ಕಂಡುಕೊಂಡಂತೆ ಮೇಲಿನಿಂದ ಹಾನಿ ಇಲ್ಲದೆ ಜೀವವನ್ನು ಹೊಂದಿಕೊಂಡವನಾಗಿದ್ದನು ಇದು ಆತನನ್ನು ಇನ್ನೂ ಸಹ ಪಾಪಿಗಳಿಂದ ಪ್ರತ್ಯೇಕವಾಗಿ ಇಡುವುದಾಗಿತ್ತು ಆತನು ಮಾನವನಾಗಿ ದೇವರ ಯೋಜನೆಗೆ ವಿಧೇಯನಾಗಿ ತನ್ನನ್ನು ಸಮರ್ಪಿಸಿಕೊಂಡದ್ದರಿಂದ ದೇವ ಸ್ವಭಾವದಲ್ಲಿ ತನ್ನ ಏಳಿಗೆಯನ್ನು ಪಡೆಕೊಂಡದ್ದು ಮಾತ್ರವಲ್ಲ ಆದಾಮನ ಸಂತಾನದವರೆಲ್ಲ ಆದಾಮನ ಪಿತೃತ್ವದ ಅಥವಾ ಜನಾಂಗದ ಮೂಲನೆಂಬ ಹಕ್ಕನ್ನು ಕೊಂಡುಕೊಂಡನು ಈ ರೀತಿಯಲ್ಲಿ ಆತನು ಆದಾಮನ ಸ್ಥಾನವನ್ನು ಹಕ್ಕನ್ನು ಕೊಂಡುಕೊಂಡಾಗ ನಮ್ಮ ಕರ್ತನು ಎರಡನೆಯ ಆದಾಮನಾದನು ಆತನು ಆದಾಮನ ಜೀವಕ್ಕೆ ಬದಲಾಗಿ ತನ್ನ ಸ್ವಂತ ಮಾನವ ಜೀವವನ್ನು ದಾರಿ ಎರೆದು ಆತನು ಸ್ವಾಭಾವಿಕ ರೀತಿಯಲ್ಲಿ ಉತ್ಪನ್ನ ಮಾಡಬಹುದಾಗಿದ್ದಂತಹ ಸಾಧ್ಯವಾದ ಸಂತತಿಯನ್ನು ತ್ಯಾಗ ಮಾಡಿದನು ತಕ್ಕ ಸಮಯದಲ್ಲಿ ಆತನು ಆದಾಮನ ಸಂತತಿಯವರಲ್ಲಿ ಯಾರು ತನ್ನನ್ನು ಒಪ್ಪಿಕೊಳ್ಳುತ್ತಾರೋ ಅವರನ್ನು ತನ್ನ ಸ್ವಂತ ಮಕ್ಕಳನ್ನಾಗಿ ಅಂಗೀಕರಿಸಿದನು ಅವರಲ್ಲಿ ಪುನಶ್ಚೇತನವನ್ನು ಉಂಟು ಮಾಡಿದನು ಮತ್ತು ಅವರಿಗೆ ಸಮಂಜಸವಾದ ಷರತ್ತುಗಳೊಡನೆ ನಿತ್ಯ ಜೀವವನ್ನು ದಯಪಾಲಿಸಿದನು ಇಶಯನ ಅಥವಾ ದಾವೇದನ ಬುಡದ ಕೊಂಬೆಯಾಗಿರದೆ ನಮ್ಮ ಕರ್ತನು ತಾನೇ ಇನ್ನು ಮುಂದೆ ನೂತನ ಬುಡವಾದನು ಮಾನವ ಜಾತಿಗೆ ಆದಾಮ ಅಬ್ರಹಾಮ ದಾವಿದರುಗಳನ್ನೊಳಗೊಂಡಂತೆ ಪಾಪದಿಂದ ನಾಶವಾಗಿದ್ದ ಆ ಕೊಂಬೆಯ ಎಲ್ಲರಿಗೂ ನೂತನ ಜೀವ ಮತ್ತು ಪೋಷಣಾ ಶಕ್ತಿಯನ್ನು ನೀಡಲು ಸಿದ್ಧನಾದನು ಅವರು ಅದನ್ನು ಪ್ರಮಾಣ ಸಿದ್ಧವಾದ ಒಡಂಬಡಿಕೆ ಮೂಲಕ ಅಂಗೀಕರಿಸಿಕೊಳ್ಳುವರು ಅದೇ ನೋಡ್ಬೇಕಾರೆ ಅಂತಾರೆ ಯೇಸು ಕ್ರಿಸ್ತ ಯಾವಾಗ ಆ ಒಂದು ಪ್ಲಾಂಟ್ ಇಂದ ಆ ರೂಟಿನ ಕರೆಕ್ಟ್ ಆಗಿ ಒಂದು ಲೈಫ್ ಬರ್ಲಿಲ್ವೋ ಯೇಸು ಕ್ರಿಸ್ತ ಬಂದೇ ಮಾಡಿದ್ರೆ ಆ ಬ್ರಾಂಚ್ ಆಗಿ ಬಂದು ಅದನ್ನೇ ಮಾಡಂತೆ ಅವರು ಆ ಒಂದು ರೂಟ್ ಆಗಿ ಮಾಡಂತೆ ಅವ್ರು ಲೈಫ್ ಕೊಡೋಕೆ ಮಾಡಂತ ಅವರು ಹೀಗೆ ಮಾಡ್ತಾರೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಆದಾಮ ಮತ್ತೆ ಜನರೇಷನ್ ಕೊಟ್ಕೊಂಡಿದ್ರೆ ಆ ಇಡೀ ಒಂದು ಆ ಟ್ರೀಗೆ ಅಂದ್ರೆ ಇಡೀ ಒಂದು ಪ್ಲಾಂಟ್ಗೆ ಲೈಫ್ ಕೊಡೋಕೆ ಏನಾಗ್ತಂತೆ ಇವ್ರಿಗೆ ನಿಮ್ಗೆ ಒಂದು ಸಾಮರ್ಥ್ಯ ಇದೆ ಅಂತ ಅಂದ್ಬಿಟ್ರು ಅಲ್ವಾ ಅದೇ ನೋಡ್ಬೇಕಾದ್ರೆ ಕ್ರೈಸ್ಟ್ ಹೇಳ್ತಾರೆ ಅಂದ್ರೆ ದ ರೂಟ್ ಅಂಡ್ ಜೆಸಿ ಆಫ್ ಡೇವಿಡ್ ಅಂತ ಕೂಡ ಏನ್ ಮಾಡ್ತಾರೆ ಆ ಒಂದು ಟೈಟಲ್ ನ ಹೇಳ್ತಾರೆ ಅಂದ್ಬಿಟ್ಟು ಅದ್ರ ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂತಂದ್ರೆ ಆದಾಮ್ಗೆ ಒಂದು ಪರ್ಫೆಕ್ಷನ್ ಏನಿತ್ತು ಇದೇ ಪರ್ಫೆಕ್ಷನ್ ಏನ್ ಮಾಡ್ತಾರಂತೆ ಅವರು ಎಲ್ಲ ಮನುಷ್ಯನ ಅವರು ಕರ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದರ ಅದೇ ನೋಡ್ತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ ಹೆಂಗೆ ಇದು ಈ ಯೇಸು ಕ್ರಿಸ್ತ ಹೆಂಗೆ ಬ್ರಾಂಚ್ ಆಗಿದ್ದು ರೂಟ್ ಆಗಿದ್ರು ಅಂತ ಒಂದು ಬ್ಯೂಟಿಫುಲ್ ಕಂಪಾರಿಸನ್ ಹೇಳ್ತಾರೆ ಓದಿಂತೀನಿ ನೆಕ್ಸ್ಟ್ ಈ ಕಾಲದ ತನ್ನ ಸಭೆಗೆ ನಮ್ಮ ಕರ್ತನು ಮಾಡುವ ಪ್ರಥಮ ಕಾರ್ಯದಂತೆ ಮಿಲಿಯಾಂತರ ಯುಗದಲ್ಲಿ ಅದನ್ನು ಸ್ವೀಕರಿಸುವ ಮಾನವ ಜಾತಿಯವರೆಲ್ಲರಿಗೆ ಆತನು ಮಾಡಲಿರುವ ಕಾರ್ಯವಾಗಿದೆ ನೋಡ್ರಿ ಏನಂದ್ರೆ 1000 ಇಯರ್ಸ್ ಅಲ್ಲಿ ಇಡೀ ಜನಗಳಿಗೆ ಯಾವ ತರ ಕಾರ್ಯ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದು ಸಭೆಯ ಒಂದು ಕಾರ್ಯದಲ್ಲಿ ನೋಡ್ತಿದ್ದಾರೆ ಅಂತ ಹೇಳ್ತಾರೆ ಏನ್ ಕಾರ್ಯಗಳು ಮೊದಲನೇದೇನು ಓದಿ ಈಗ ದೇವರೊಂದಿಗಿನ ಸಾಂಗತ್ಯದಲ್ಲಿ ಆತನ ಸಾಮರಸ್ಯದೊಡನೆ ಜೀವದ ನೀತಿ ನಿರ್ಣಯ ಹೊಂದಿಕೊಂಡಿರುವ ಆತನ ಪ್ರಥಮ ಕಾರ್ಯವಾಗಿದೆ ನೋಡಿ ಫಸ್ಟ್ ಕೆಲಸ ಏನಂತಂದ್ರೆ ಎಲ್ಲಾ ಮನುಷ್ಯನ ಏನ್ ಮಾಡ್ತಾರೆ ದೇವರೊಂದು ಏನಂತಾರೆ ಒಂದು ಫೆಲೋಶಿಪ್ ಏನ್ ಮಾಡ್ತಾರೆ ಕರ್ಕೊಂಡ್ಬರ್ತಾರೆ ಅಂತ ಹೇಳ್ತಾರೆ ಎಲ್ಲಾ ಮನುಷ್ಯನು ನೀತಿವಂತ ತರ ಮಾಡಿ ದೇವ್ರ ಹತ್ರ ಒಂದು ಐಕ್ಯ ಇಟ್ಕೊಂಡಿರ್ತಾರೆ ಏನ್ ಮಾಡ್ತಾರೆ ಅದು ಆ ಲೆವೆಲ್ಗೆ ತರ್ತಾರೆ ಅಂತ ಹೇಳ್ತಾರೆ ಅದ್ರ ಆದಾಮ ಏನ್ ಮಾಡ್ತಾರೆ ದೇವ್ರ ಹತ್ರ ಒಂದು ಐಕ್ಯ ಇಟ್ಕೊಂಡಿದ್ದ ಅದರ ಆ ರೀತಿ ಐಕ್ಯತೆಗೆ ಏನ್ ಮಾಡ್ತಾರಂತೆ ಎಲ್ಲಾ ಮನುಷ್ಯನ ಫಸ್ಟ್ ಅಂತ ಕೆಲಸ ಯಾರ್ದು ಯೇಸು ಕ್ರಿಸ್ತನು ನೆಕ್ಸ್ಟ್ ಆಮೇಲೆ ಇದನ್ನೇ ಇದನ್ನೇ ಸರ್ವ ಸಂಪೂರ್ಣನಾದ ಯೇಸು ದೀಕ್ಷಾ ಸ್ನಾನದಲ್ಲಿ ತನ್ನನ್ನು ಪ್ರತಿಷ್ಠೆಪಡಿಸುವುದಕ್ಕಿಂತಲೂ ಮೊದಲು ಅನುಭವಿಸಿದನು ಇದನ್ನೇ ಸರ್ವ ಸಂಪೂರ್ಣನಾಗಿದ್ದ ಮಾನವನಾದ ಆದಾಮನು ಸಹ
ಆತನು ಅವಿದೇನಾಗುವ ಮೊದಲು ಅನುಭವಿಸಿದ್ದನು. ನೋಡ್ರ ಇದೇ ಆದಾಮ್ ಕೂಡ ಏನ್ ಮಾಡ್ತಾರೆ ಈ ಫ್ಲೆಶ್ ಅನುಭವಿಸ್ತಾ ಇದ್ದ ಇದನ್ನೇ ಮಾಡೋದು ದೇವರು ಇಡೀ ಮನುಷ್ಯನ್ಗೆ ಫಸ್ಟ್ ರಿಸ್ಟೋರ್ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಇವರುಗಳದ್ದು ನಿಜವಾದವು, ಆದರೆ ನಮ್ಮದು ಹಾಗೆಂದು ಎಣಿಸಿಕೊಳ್ಳುವುದು ಮಾತ್ರವೇ ಆಗಿದೆ. ಹೀಗಾಗಿ ನಾವು ನಂಬಿಕೆಯ ಮೂಲಕ ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೇವೆ ಎಂಬ ಹೇಳಿಕೆ. ನೋಡ್ರ ಅದೇ ಹೇಳ್ಬೇಕು, ನಮ್ಮನ್ನ ದೇವರೇ ಮಾಡ ನೀತಿವಂತರಿಗೆ ಮಾಡಿದ್ದಾರೆ. ಅದರ ಅದೇ ನಂಬಿಕೆಗೆ ನೀತಿವಂತರಾಗಿ ಮಾಡಿದ್ರೆ ಹೊರತು ಲಿಟ್ರಲ್ ಆಗಿ ಏನ್ ಮಾಡಕ್ ಹೋಗಿಲ್ಲ ಅನ್ನ ಫ್ಲೆಶ್ ಅಲ್ಲಿ ನೀತಿವಂತರಾಗಿ ಮಾಡಿದ್ರೆ. ಆದ್ರೆ ತೌಸಂಡ್ ಏನ್ ಮಾಡ್ತಾರೆ ದೇವರು ಎಲ್ಲಾರ್ದೇ ಮಾಡ್ತಾರೆ ಫ್ಲೆಶ್ ಅಲ್ಲೇ ಡೈರೆಕ್ಟ್ ಆಗಿ ಮಾಡ್ತಾರೆ. ಒಂದು ನೀತಿವಂತರ ಕನ್ಸಿಡರ್ ಮಾಡ್ತಾ ಹೊತ್ತು ವಿಶ್ವಾಸದ ಮೇಲೆ ಮಾಡಕ್ ಹೋಗಲ್ಲ ಅವಾಗ, ಯಾಕಂದ್ರೆ ವಿಶ್ವಾಸಕ್ಕಿಂತ ಕ್ರಿಯೆಗಳು ನೋಡಿಸ್ಬೇಕು. ಇವಾಗ ಕ್ರಿಯೆ ಬೇಕಾಗಿಲ್ಲ, ಏನ್ ಬೇಕು ಬರೀ ವಿಶ್ವಾಸ, ವಿಶ್ವಾಸ ತಕ್ಕಂತೆ ಕ್ರಿಯೆ ಸಾಕು. ಆದ್ರೆ ಅವಾಗ ಹೆಂಗಿರ್ಬೇಕು ಅಂದ್ರೆ ಫಸ್ಟ್ ಕ್ರಿಯೆ, ಯಾಕಂದ್ರೆ ನೋಡ್ಬೇಕ್ರೆ ಅವಾಗ ಸೇತಾನ ಏನ್ ಮಾಡ್ತಾರೆ ಕಟ್ ಹಾಕಿರ್ತಾರೆ. ಔಟ್ವರ್ಡ್ ಆಗಿ ಯಾವ್ದಾದ್ರು ಅಂತ ಒಂದು ಕೆಟ್ಟದ ಇನ್ಫ್ಲೂಯೆನ್ಸ್ ಏನಾಗಿರಲ್ಲ ಇರಲ್ಲ. ಇವಾಗ ಏನಾಗಿದೆ, ಔಟ್ವರ್ಡ್ ಆಗಿ ತುಂಬಾ ಕೆಟ್ಟ ಇನ್ಫ್ಲೂಯೆನ್ಸ್ ಇದೆ. ನಾವು ಮನ್ಸಲ್ಲಿ ನೆನ್ಸ್ಕೊಂಡಿದ್ದ ಕರೆದರೆ ಮಾಡೋಕ್ಕಾಗಲ್ಲ, ಮಾಡೋದಕ್ಕೆ ಆಗದಿರ ಕಾರಣದಿಂದ ನಮಗೂ ಆಗಂತ ನೀತಿವಂತಿಗೂ ತೌಸಂಡ್ ಏಸ್ ಅಲ್ಲಿ ಜನಗಳ ನೀತಿವಂತಿಗೂ ಎಡಗೇನು ಇದೆ, ಎಡಗು ವ್ಯತ್ಯಾಸ ಇದೆ. ನೋಡಿ ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಅದೇನು ಹೆಂಗೆ ಅಂತಂದ್ಬಿಟ್ಟು. ನಮ್ಮ ಕರ್ತನು ತನ್ನನ್ನು ಮತ್ತು ತನ್ನ ಸಭೆಯನ್ನು ದ್ರಾಕ್ಷಿ ಬಳ್ಳಿಯನ್ನಾಗಿ ಪ್ರತಿನಿಧಿಸುತ್ತಾನೆ. ಇದು ನಮಗೆ ಬೇರು ಮತ್ತು ಕೊಂಬೆಗಳ ಪ್ರಸ್ತಾಪದ ಬಗ್ಗೆ ಉತ್ತಮ ನಿರೂಪಣೆಯನ್ನು ನೀಡುವುದಾಗಿದೆ. ನೋಡ್ರ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಬೈಬಲ್ ಏನ್ ಮಾಡ್ತಾರೆ, ಒಂದು ದ್ರಾಕ್ಷಿ ಬಳ್ಳಿಗೆ ಏನ್ ಮಾಡ್ತಾರೆ ಅವರು ಹೋಲಿಕೆ ಮಾಡ್ತಾರ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನೀವೆಲ್ಲ ಆಗಿಲ್ಲ ಕೊಂಬೆ ಆಗಿದೆ. ಇದರಲ್ಲಿ ಒಂದು ಬ್ಯೂಟಿಫುಲ್ ಆಗಿರಂತ ಪಾಠ ಇಟ್ಟವ್ರೆ ನಮ್ಗೆ ಅಂತ ಹೇಳ್ತಾರೆ. ಅದರ ಏನದು ಅಂತಂದ್ರೆ ನೋಡಿ ಹೇಳ್ತಾರೆ, ಆದಾಮ ಮತ್ತು ಆತನ ಸಂತಾನವು ಮೂಲದ ಬೇರು ಮತ್ತು ಕೊಂಬೆಗಳಾಗಿದ್ದು ಪಾಪವೆಂಬ ನಂಜಿಗೆ ತುತ್ತಾಗಿದ್ದು ಕೆಟ್ಟ ಹಣ್ಣಾದ ಮರಣವನ್ನು ಉತ್ಪಾದಿಸುತ್ತದೆ. ನೋಡ್ರ ಈ ಒಂದು ಫಸ್ಟ್ ಈ ಒಂದು ದ್ರಾಕ್ಷ ಒಂದು ಇದು ಯಾ ಬಳ್ಳಿ ಯಾರಂತ ನೋಡ್ಬೇಕ್ರೆ ಆಕ್ಚುಲಿ ಇದು ಫಸ್ಟ್ ಆದಾಮ ಆಗಿದ್ದ ಅಂತ ಹೇಳ್ತಾರೆ. ಅದರ ಈ ಆದಾಮ ಮತ್ತು ಆದಾಮಿಂದ ಬಂದಂತ ಎಲ್ಲಾ ಸಂತತಿಗಳಂದ್ರೆ ಎಲ್ಲ ಕೊಂಬೆಗಳಾಗಿದ್ದಂತೆ. ಈ ಕೊಂಬೆಗಳು ಏನಂತ ಒಂದು ಫಲಾನು ಉತ್ಪತ್ತಿ ಮಾಡ್ತದಂದ್ರೆ ಪಾಪ ಪಾಕ್ ಪಾವ ಕೊಡೋದು ಸಂಬಳ ಮಣ ಏನ್ ಮಾಡ್ತವೆ ಉತ್ಪತ್ತಿ ಮಾಡ್ತದೆ ಅಂತ ನೋಡ್ಬೇಕ್ರೆ. ಈ ಒಂದು ಬೇರಿಂದ ಬಂದಿರಂತ ಎಲ್ಲಾ ಕೊಂಬೆಗಳೇನೇ ಇದೆ ಇವಾಗ ಟೋಟಲ್ ಕರಪ್ಟ್ ಅಂದ್ರ ಎಲ್ಲ ಏನಾಗ್ಬಿಡಿ ಇವಾಗ ವೈರಸ್ ಇನ್ಫೆಕ್ಟ್ ಆಗ್ಬಿಡಿ ಅಂತ ಹೇಳ್ತಾರೆ. ಅದರ ಆಮೇಲೆ ನಮ್ಮ ಕರ್ತನಾದ ಯೇಸು ನೂತನ ಕೊಂಬೆಯಾಗಿ ಆರಾಮನ ದ್ರಾಕ್ಷಿ ಬಳ್ಳಿಯೊಂದಿಗೆ ಕಸಿ ಮಾಡಲ್ಪಟ್ಟು ಒಂದು ವಿನೂತನ ಫಲವನ್ನು ಬಿಟ್ಟನು. ನೋಡ್ರ ಅದು ಯೇಸು ಕ್ರಿಸ್ತ ಅಂಗಲ್ವಂತೆ, ಇದೇ ಒಂದು ಕೊಂಬೆಯಲ್ಲಿ ಇವರು ಹೊಸದಾಗಿರಂತ ಒಂದು ಚಿಗುರು ತರ ಬಂದು ಇದಕ್ಕೆ ಈ ಒಂದು ಗಿಡಕ್ಕೆ ಇವರೇ ಲೈಫ್ ಕೊಟ್ರು ಅಂತ ಹೇಳ್ತಾರೆ. ಇದು ಹೆಂಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ಹೇಳ್ತೀವಿ ಅಂತೀನಿ. ಹಿಂಗೆ ಅಂತಂದ್ಬಿಟ್ಟು ಇವಾಗ ಒಂದು ಕೊಂಬೆ ಬಂತು ಅಂದ್ರೆ ಅದೇ ಬೇರಾಗೋದಕ್ಕೆ ಹೆಂಗ್ ಸಾಧ್ಯ ಅಂತ ಒಂದು ಒಂದು ಬ್ಯೂಟಿಫುಲ್ ಇಲ್ಲಿಸ್ಟ್ರೇಷನ್ ನೋಡ್ತಾರೆ. ಹಿಂಗೆ ಅಂತ ನೋಡಿ ಅಂತೀನಿ, ದ್ರಾಕ್ಷಿ ಬಳ್ಳಿಯ ವಿಚಿತ್ರವೆಂದರೆ ಅದರ ಬಳ್ಳಿಗಳು ನೆಲದಲ್ಲಿ ಹೂತು ಹೋಗಿ ಬೇರುಗಳಾಗಿ ಬಿಡುತ್ತವೆ. ನೋಡ್ರ ಏನು ದ್ರಾಕ್ಷಿ ಬಳ್ಳಿಗೆ ಏನೋ ಒಂದು ಕ್ವಾಲಿಟಿ ಇದೆ, ಒಂದು ಕ್ಯಾರೆಕ್ಟರ್ ಇದೆ ಅಂದ್ರೆ ಆ ದ್ರಾಕ್ಷಿ ಬಳ್ಳಿಯಲ್ಲಿ ಏನೋ ಒಂದು ಬಳ್ಳಿ ಬಂದ್ಬಿಟ್ಟು ನೆಲಕ್ಕೆ ಏನೋ ಟಚ್ ಆಗ್ಬಿಟ್ಟಂದ್ರೆ ಅಥವಾ ಏನೋ ಮಣ್ಣಲ್ಲಿ ಹೂತ್ಕೊಂಡ್ಬಿಟ್ಟಂದ್ರೆ ಏನಾಯ್ತಂದ್ರೆ ಅದೇ ಒಂದು ಬೇರು ಬೆಳ್ಕೊಳಕ್ ಶುರು ಆಗ್ಬಿಡ್ತಂತೆ. ಅದೇ ನೋಡಿದ್ರಲ್ಲ ಯೋಗೇಂದ್ರ ಒಂದು ಕೆಲವೊಂದು ಗಿಡಗಳಿಗೆ ಹಿಂದೆ ಕ್ವಾಲಿಟೀಸ್ ಅಂದ್ರೆ ಈ ಕೊಂಬೆ ಬೆಳಿತಾ ಇರ್ತಾರೆ, ಬಳ್ಳಿ ಬೆಳ್ಕೊಂಡೋಗ್ತಾ ಇರ್ತಾರೆ. ಅದು ಎಲ್ಲಾರ ಒಂದು ಭೂಮಿ ಎಲ್ಲಾರ ನೆಲ ಸಿಕ್ತು ಅಂದ್ರೆ ತೇವಾಂಶ ಸಿಕ್ತು ಅಂತಂದ್ರೆ ಹಂಗೆ ಬೆಳ್ಕೊಂಡ್ ಬೆಳ್ಕೊಂಡು ಅಲ್ಲೇ ಬೇರು ಬಿಟ್ಕೊಂಡು ಶುರು ಆಗ್ಬಿಡ್ತಾವ್ ನಿಂತೀನಿ. ಅದರ ಅದೇ ಏನಾಗ್ಬಿಡ್ತಾರೆ ಸಪ್ರೇಟ್ ಆಗಿ ಅದೇ ಒಂದು ಗಿಡ ಆಗ್ಬಿಡ್ತಾರೆ. ಅದರ ಇವಾಗ ಅದನ್ನ ಕಟ್ ಮಾಡ್ಬಿಟ್ರೆ ಅದಕ್ಕಿಂತ ಮುಂಚೆ ಇರೋದನ್ನ ಕಟ್ ಮಾಡ್ಬಿಟ್ಟಂದ್ರೆ ಲೈಫ್ ಸಪೋರ್ಟ್ ಅದಕ್ಕೆ ಲೈಫ್ ಸಪೋರ್ಟ್ ಬೇಕಾಗಿಲ್ಲ ಆ ಮೊದಲಿದ್ದಂತ ಬೇರಿಂದ ಇದೇ ಒಂದು ಬೇರಾಗಿ ಇದೇ ಅಂತಾರೆ ಬೆಳ್ಕೊಳಕ್ಕೆ ಶುರು ಆಗ್ಬಿಡ್ತಾರೆ. ಅದು ಮಾತ್ರ ಅಲ್ಲ ಆ ಮೊದಲಿದ್ದಂತ ಬೇರ ಸಂಪೂರ್ಣ ಕಟ್ ಮಾಡ್ಬಿಟ್ರೆ ಸರಿ ಇದ್ದಂತ ಈ ಬೇರಿಂದ ಹೇಳ್ತಾರೆ ಇಡಿ ಗಿಡಕ್ಕೆ ಜೀವ ಬಿಡ್ತಾರ. ಇದು ನಾವು ಎಷ್ಟೊಂದು ಅಬ್ಸರ್ವ್ ಮಾಡಿದೀವಿ ಅದರ ಇವಾಗ ನಮ್ಮ ಇದ್ರ ನೋಡ್ಬೇಕ್ರೆ ಈ ದಾಸವಾಳ ಹೂವು ಇದೆ ಗೊತ್ತಾ, ಅದನ್ನ ಕೊಂಬೆ ತೊಗೊಂಡು ಕಟ್ ಮಾಡ್ಬಿಟ್ಬಿಟ್ಟು ಆಯ್ತು ಏನಾಯ್ತದ ಅದು ಬೆಳಕ್ ಶುರು ಆಯ್ತಾರೆ. ಅದರ ಆ ರೀತಿ ನೋಡ್ಬೇಕು ಇವನ್ ಮನಿ ಪ್ಲಾಂಟ್ ನೋಡಿದಿರಾ, ಮನಿ ಪ್ಲಾಂಟ್ ಏನಾಗ್ತದೆ ಬೆಳೀತಾ ಇರ್ತಾರೆ ಅದರ ಅದೆಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ನೀರ್ ಗೀರ್ ಅಥವಾ ಭೂಮಿ ಸಿಗ್ತು ಅಂದ್ರೆ ಅದೊಂದು ಬೇರ್ ಬೆಳ್ಕೊಂಡ್ಬಿಡ್ತೀನಿ. ಆ ಬೇರ್ ಬೆಳ್ಕೊಂಡಿದ ತಕ್ಷಣ ಇದು ಮುಖ್ಯವಾಗಿರೋದ ಬೇರ್ ಕಟ್ ಮಾಡೋ ಸರಿ ಆಗ್ತದೆ, ಅದಿನ ಜೀವಂತವಾಗಿರ್ತದೆ. ಆ ಲೈಫ್ ಹಿಂಗ್ ಹೋಗ್ತಾ ಇತ್ತಲ್ಲ ಏನಂತಾರೆ ರಿವರ್ಸ್ ಬರೋದಕ್ಕೆ ಏನಾಗ್ತಾ ಅಲ್ಲಿ ಅಲ್ಲಿ ಶುರು ಆಗ್ಬಿಡ್ತಾರೆ. ಅದರ ಸೊ ಈ ರೀತಿನ ಪ್ರೊಸೆಸ್ ಏನಂತಂದ್ರೆ ಆ ದ್ರಾಕ್ಷಿ ಬಳ್ಳಿಯಲ್ಲಿ ನಡೀತಾರೆ ಅಂತ ಹೇಳ್ತಾರೆ. ಈ ರೀತಿ ಕ್ರೈಸ್ಟ್ ಅದರಲ್ಲೇ ಬ್ರಾಂಚ್ ಆಗ್ಬಿಟ್ರು. ಆದ್ರೆ ಆ ಬ್ರಾಂಚ್ ಅಲ್ಲಿ ಎಷ್ಟು ಕೆಪಾಸಿಟಿ ಇತ್ತು ಅಂದ್ರೆ ನೆಲಕ್ಕೆ ಟಚ್ ಆಯ್ತು ಅಂತೀನಿ, ಯೇಸುಕ್ರಿಸ್ತ ಭೂಲೋಕಕ್ಕೆ ಬಂದೇನಾದ್ರು ಕಂಪ್ಲೀಟ್ ಆಗಿ ಊನಲ್ಪಟ್ರು. ಅದರ ಭೂಮಿ ಯಾವಾಗ ಯೇಸುಕ್ರಿಸ್ತ ಊನಲ್ಪಟ್ರು ತಿರ್ಗಾ ಜೀವಾತ್ವಾಗಿ ಏನ್ ಮಾಡಿದ್ರು ಎದ್ ಬಂದ್ರು ಯಾತ್ರ ಎದ್ ಬಂದ್ರು ಅಂದ್ರೆ ಆ ಇಡೀ ಬಳ್ಳಿಗೆ ಇಡೀ ಒಂದು ಇದಕ್ಕೇನೆ ಲೈಫ್ ಕೊಡೋ ರೀತಿ ಮಾಡಿದ್ರು ಅವ್ರಿಗೆ ಒಂದು ಶಕ್ತಿ ಬಂತು ಅಂತ ಹೇಳ್ತಾರೆ. ಅದರಿಂದ ನೆಕ್ಸ್ಟ್ ಅದರಂತೆ ನಮ್ಮ ಕರ್ತನು ಆದಾಮನ ಕಸಿ ಮಾಡಲ್ಪಟ್ಟವನಾಗಿ ಕೂಡಲ್ಪಟ್ಟು ಕೊಂಬೆಯಾಗಿ ಸ್ಥಗಿತಗೊಂಡು ಬೇರಾಗುತ್ತಾನೆ. ನೋಡ್ರ ಈ ತರ ಏನಾದ್ರು ಯೇಸು ಕ್ರಿಸ್ತು ಬೇರಾಗ್ಬಿಡ್ತಾರಂತೆ. ಆಮೇಲೆ ಈ ಕಾಲದಲ್ಲಿರುವ ಆತನ ಸಭೆಗಳು ಆತನ ಕೊಂಬೆಗಳಾಗಿವೆ, ಅದರಂತೆ ಅವುಗಳು ಪವಿತ್ರತೆಗೆ ತಮ್ಮ ಫಲಗಳನ್ನು ಬಿಡುವುಗಳಾಗಿವೆ. ಇವಾಗ ನಾವೇನಾಗ್ಬಿಟ್ರಿ ಇವಾಗ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನೀವೆಲ್ಲ ಕೊಂಬೆಗಳು ಅಂತಂದ್ರೆ ನಾವು ಯಾವ್ದು ಕೊಂಬೆ ಅಂದ್ರೆ ಈ ಹೊಸದಾಗಿ ಬೇರ್ಬಿಟ್ಟಿದ್ದಾಗ ಗೊತ್ತಾ ಆ ಕೊಂಬೆ, ಆ ಕೊಂಬೆಯಲ್ಲಿ ನಾವೇನಾಗಿದ್ದೀವಿ ಇವಾಗ
ಒಂದು ಕೊಂಬೆ ಆಗಿತ್ತು. ಅಂದ್ರೆ ನಾವ್ ಯಾವ ತರ ಯಾವ ತರ ಫ್ರೂಟ್ಸ್ ಕೊಡ್ಬೇಕು ಅಂದ್ರೆ ಆ ಒರಿಜಿನಲ್ ಬೇರಿಂದ ಬಂತಲ್ಲ ಫಲಗಳು ಆ ತರ ಫಲಗಳೇ ಮಾಡ್ಕೋಬಿಡ್ತಾವ ಕೊಡಕ್ಕೊಬ್ರು. ಯಾಕಂದ್ರೆ ನಮ್ ಲೈಫ್ ಬರ್ತದ್ರಿಂದ ಈ ಒಂದು ಎಂತರ ಒಂದು ಬಳ್ಳಿಯಿಂದ ಅದರ ಅಂದ್ರೆ ಇದರಿಂದ ಲೈಫ್ ಬರಂತ ಆಗಿರೋದ್ರಿಂದ ನಾವ್ ಎಂತ ಫ್ರೂಟ್ಸ್ ಕೊಡಬೇಕಂದ್ರೆ ಯೇಸುಕ್ರಿಸ್ತ ಹೇಳ್ತಲ್ಲ ನೀವು ಒಳ್ಳೆ ಫಲಗಳು ಕೊಡೋರಾಗಿರ್ಬೇಕು ಅಲ್ವರ. ನೀವು ಎಂತರ ಇನ್ನ ಫಲ ಕೊಡೋ ರೀತಿಯಲ್ಲಿ ದೇವ್ರೇ ಮಾಡ್ತಾರ ಇನ್ನ ಇನ್ನ ಶುದ್ಧಿ ಮಾಡ್ತಾರೆ ಅಂತ ನೋಡ್ರಿ ಅಂತ ಹೇಳ್ತಾರೆ. ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮ್ಮ ಫಲ. ರೋಮಾಪುರ 2:22. ನೂತನ ಜೀವವನ್ನು ಆತನಿಂದ ಸೆಳೆಕೊಳ್ಳಲಾಗುವುದು, ಆದರೆ ಈ ಯುಗದ ಎಲ್ಲಾ ಕೊಂಬೆಗಳು ಕೊಂಬೆಗಳಾಗಿ ಆತನಂತೆ ಹೆಚ್ಚಿನ ಫಲಗಳನ್ನು ನೀಡುವುದು ಮಾತ್ರವಲ್ಲ ಆತನಂತೆಯೇ ಸಂಭವನೀಯವಾಗಿ ಓಡಲ್ಪಡಬೇಕು ಮತ್ತು ಆತನೊಡನೆ ಬೇರಿನ ಭಾಗಗಳಾಗಬೇಕು. ಮಿಲಿಯಾಂತರ ಯುಗದಲ್ಲಿ ಚೇತನಗೊಳ್ಳಬೇಕು ಮತ್ತು ಮಾನವ ಕುಲದ ಪುನಶ್ಚೇತನವನ್ನು ಸಂರಕ್ಷಿಸಬೇಕು. ನೋಡ್ರೆ ಅದೇ ನೋಡ್ಬೇಕಾದ್ರೆ ಇದು ಬರೀ ಕೊಂಬೆಗಿದ್ರೆ ಸಾಲುವಂತೆ ಈವನ್ ತೌಸಂಡ್ ಇಯರ್ಸ್ಲಿ ಇಡೀ ಮರಕ್ಕೆ ಲೈಫ್ ಕೊಡುವಂತ ರೀತಿಯಲ್ಲಿ ಏನಾಗಿರ್ಬೇಕಂತ ಇದು ಒಂದು ಬ್ರಾಂಚ್ ಆಗಿರ್ಬೇಕು ಅಂತ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಆಮೇಲೆ ಪತನಗೊಂಡ ಆದಾಮನು ಆತನ ಸಹಕಾರಿಯಾದ ಅವಳೊಂದಿಗೆ ಮಾನವ ಕುಟುಂಬವನ್ನು ಪಾಪ ಮತ್ತು ಮರಣದ ಬಂಧನದಲ್ಲಿ ಉತ್ಪತ್ತಿ ಮಾಡಿದನು. ಎರಡನೆಯ ಆದಾಮನಾದ ಕ್ರಿಸ್ತನು ಆತನ ಮೊದಲಗಿತ್ತಿ ಮತ್ತು ಸಹಕಾರಿಯೊಂದಿಗೆ ಮೊದಲನೆಯವನ ಮತ್ತು ಆತನ ಜನಾಂಗದವರ ಅಧಿಕಾರವನ್ನು ತರುವವನಾಗಿ ಎಲ್ಲಾ ಮನಸ್ಸುಳ್ಳವರ ಮತ್ತು ವಿಧೇಯರನ್ನು ಉತ್ಪತ್ತಿ ಮಾಡುವವನಾಗಿದ್ದಾನೆ. ಇದನ್ನು ಪುನಶ್ಚೇತನವೆಂದು ಕರೆಯಲಾಗುವುದು. ಉಪಸರ್ಗ ಕೃತ್ಯಗಳು 3:19-23 ನೋಡಿರಿ. ಅಂದರೆ ಕರ್ತನ ದ್ರಾಕ್ಷಿ ಬಳ್ಳಿಗಳಾಗಿ ಪುನಃ ಸ್ಥಾಪಿಸಲ್ಪಟ್ಟ ಮಾನವತ್ವವು ದೇವರ ಸ್ತೋತ್ರಕ್ಕಾಗಿ ಹೆಚ್ಚಿನ ಫಲಗಳನ್ನು ನೀಡುವಂತೆ ಮೊದಲನೇ ಆದಾಮನಲ್ಲಿ ಕಳಕೊಂಡ ಈ ಲೋಕದ ಸವಲತ್ತುಗಳನ್ನು ಆಶೀರ್ವಾದಗಳನ್ನು ನೀಡುವಂತೆ ಕಳಕೊಂಡ ಈ ಲೋಕದ ಸವಲತ್ತುಗಳನ್ನು ಆಶೀರ್ವಾದಗಳನ್ನು ಹಿಂತಿರುಗಿಸುವುದು. ಆದರೆ ಗಮನಿಸತಕ್ಕದ್ದೇನೆಂದರೆ ಬುಡವಾಗುವ ಸವಲತ್ತು ಕ್ರಿಸ್ತನಿಗೆ ಶಿರಸ್ಸು ಮತ್ತು ದೇಹ ಅಂದರೆ ಸುವಾರ್ತಾ ಯುಗದಲ್ಲಿ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪೋಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ 1 Petrus 1:2 ಇದು ದೇಹಕ್ಕೆ ಮಾತ್ರವೇ ಸಂಬಂಧಿಸಲ್ಪಟ್ಟಿದೆ. ಹಿಂದಿನ ಕಾಲದ ಕೊಂಬೆಯು ಓಡಲ್ಪಟ್ಟು ಬುಡವಾಗುವ ಮೊದಲೇ ಜೀವಿಸಿತ್ತು. ದಾವಿದ ಮತ್ತು ಇತರ ಅರ್ಹರುಗಳು ಎಂದಿಗೂ ಈ ಬುಡದ ಭಾಗವಾಗಲಿ ಮಿಲಿಯಾಂತರ ಯುಗದ ನಿಷ್ಠಾವಂತರಾಗಲಿ ಆಗಲಾರರು. ಆದರೆ ಅವರು ಆತನ ಅಂದರೆ ಸರ್ವ ಸಂಪೂರ್ಣ ವ್ಯಕ್ತಿಯಾದ ಯೇಸು ಕ್ರಿಸ್ತನ ಹೋಲಿಕೆಯನ್ನು ಅದು ಈ ಲೋಕದಾಗಲಿ ಪರಲೋಕದಾಗಲಿ ಹೊಂದಿಕೊಳ್ಳುವಾಗ ಅವರಿಗೆ ತೃಪ್ತಿಯಾಗುವುದು. ಮಾನವ ಜಾತಿಗೆ ಸರ್ವ ಸಂಪೂರ್ಣ ವ್ಯಕ್ತಿಯಾದ ಯೇಸು ಕ್ರಿಸ್ತನ ಪವಿತ್ರ ಕೊಂಬೆಯಾಗುವ ಹೋಲಿಕೆಯನ್ನು ಹೊಂದಿಕೊಳ್ಳುವ ಸದಾವಕಾಶ ಒದಗಿ ಬರುವುದು. ಅದೇ ಸಮಯದಲ್ಲಿ ಆತನ ದೇಹವು ಮೊದಲಗಿತ್ತಿಯು ಆತನ ನಿಷ್ಠಾವಂತ ಸಹಾಯಕ ಯಾಜಕರಾದವರು ಆದ ಸಭೆಯು ಈಗ ಕ್ರಿಸ್ತನ ಶ್ರಮೆಯ ಹಿಂದೆ ಇರುವುದನ್ನು ಭರ್ತಿ ಮಾಡುವವರಾಗಿದ್ದು ಆತನೊಂದಿಗೆ ಆತನ ಮರಣದ ಸ್ವರೂಪದಲ್ಲಿ ಬಿತ್ತಲ್ಪಟ್ಟವರು ಆತನ ಪರಲೋಕದ ಸ್ವರೂಪ್ಯವನ್ನು ಪಡ್ಕೊಳ್ಳುವರು. 1 Corinthians 15:48 ಮತ್ತು Hebrews 11:39. ಈ ಒಂದು ಅಂದ್ರೆ ಕೊಂಬೆಗೆ ಒಂದು ಬೇರಾಗಲಿಕ್ಕೆ ಯಾರಿಗೆ ಮಾತ್ರ ಒಂದು ದೇವರ ಅವಕಾಶ ಕೊಟ್ಟರಂತಾರೆ ಈ ಒಂದು ಫೇತ್ಫುಲ್ ಆಗಿರೋಂತ ಸಭೆ ಅದರ ಅಂದ್ರೆ ಹಳೆ ಕಾಲದಲ್ಲಿ ನಂಬಿಕಸ್ತರಾಗಿದ್ದಲ್ಲ ಪಿತೃಗಳು ಅವ್ರೇನು ಬರಕ್ ಸಾಧ್ಯನಾ ಅಂತಂದ್ರೆ ಅವೆಲ್ಲ ಬರೋದಕ್ಕೆ ಏನಂತಾರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದಾವಿ ಇದೇನಾಗಿರ್ಬೋದು ಕ್ರಿಸ್ತನ್ಗೆ ತಂದೆ ಸ್ಥಾನದಲ್ಲೇ ಇರ್ಬೋದು ಅದರ ಆದ್ರೆ ಪುನರ್ ಜೀವಿತದಲ್ಲಿ ಅದರ ರೀಜನರೇಷನ್ ಅಲ್ಲಿ ಯೇಸು ಕ್ರಿಸ್ತ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಹೊಸ ಲೈಫ್ ಕೊಡೋದ್ರಿಂದ ಅವ್ರೇನಾಗಿರ್ತಾರೆ ಒಂದು ಒಂದು ಪಿತೃಗಳ ಸ್ಥಾನದಲ್ಲಿ ಏನಾಗಿರ್ತಾರೆ ಪಿತೃಗಳ ಸ್ಥಾನದಲ್ಲಿ ಬದಲಾಗಿ ಅವ್ರೇನಾಗಿರ್ತಂತೆ ಅವರು ಅವ್ರ ಮಕ್ಕಳಾಗಿರ್ತಾರೆ ಅಂತ ನೋಡ್ಬೇಕ್ರೆ ಪೂರ್ವದಲ್ಲಿ ಇದ್ದಂತ ಒಂದು ನಂಬಿಕಸ್ತ್ರಗಂತ ವಿಶ್ವಾಸ ವೀರರಿಗೂ ಏನಂತೆ ಇವೆಲ್ಲ ಚಾನ್ಸ್ ಗಳೇನಾಗಿಲ್ಲಂತೆ ಅವ್ರಿಗಿಲ್ಲ. ಅದರ ಅದೇ ನೋಡ್ಬೇಕ್ರೆ ಅವ್ರ ಎಂತ ಒಂದು ಎಂತ ಪರ್ಫೆಕ್ಟ್ ಬ್ರಾಂಚ್ ಆಗಿರ್ಬೋದು ಅದರ ಅದೇ ಆ ಬ್ರಾಂಚ್ ನ ತಿರ್ಗಾ ಲೈಫ್ ಪಡೋಕೆ ಸಾಧ್ಯ ಇಲ್ಲ. ಅದರ ಅದೇ ನೋಡ್ಬೇಕ್ರೆ ಏನ್ ಮಾಡ್ತಾರೆ ಈ ತರ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಏನಂದ್ರೆ ದ ರೂಟ್ ಅಂಡ್ ಬ್ರಾಂಚ್ ಆಫ್ ಡೇವಿಡ್ ಅಂತ ಮಾಡ್ತಾರೆ ಅಲ್ಲಿ ಎಷ್ಟು ಮಾಡ್ತಾರ ಸದ್ಯ ನಾವೇನ್ ಮಾಡೋಣ ಇಲ್ಲಿ ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ಏನ್ ಮಾಡೋಣ ಇದನ್ನೇ ನಾವು ಇದನ್ನೇ ಕಂಟಿನ್ಯೂ ಮಾಡೋಣ. ಓಕೆನಾ? ಯಾರು ಡೌಟ್ಸು ಕ್ವಶನ್ಸು ಏನಾರು ಇದೆಯಾ? ಅದು ಏನಕ್ಕೆ ಅಂದ್ರೆ ಈ ಚಾಪ್ಟರ್ ಆರಂಭದಲ್ಲಿ ಹೇಳ್ತಾರೆ ಏನಕ್ಕೆ ಅಂದ್ರೆ ದಾವಿದು ದೇವ್ರಿಗೆ ಅಷ್ಟು ನಂಬಿಕಸ್ತರಾಗಿದ್ರು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರೇ ಮಾಡ್ತಾರೆ ದಾವಿದ್ ಅಂತ ಅವ್ರು ಒಡಂಬಡಿಕೆ ಮಾಡ್ಕೊಂತಾರೆ. ಆ ಒಡಂಬಡಿಕೆಯ ಒಂದು ಆಧಾರದ ಮೇಲೆ ದೇವ್ರೇನ್ ಮಾಡ್ತಾರೆ ಈ ವಿಶೇಷವಾಗಿರೋ ಟೈಟಲ್ ಏನ್ ಮಾಡ್ತಾರೆ ಅವರು ಕ್ರಿಸ್ತನ್ಗೆ ಇಟ್ಬಿಡ್ತಾರೆ ಅಂದ್ರ ಶೋರ್ ಮರ್ಸಿಸ್ ಆಫ್ ಡೇವಿಡ್ ಅಂತ ಹೇಳ್ತಾರೆ. ದಾವಿದ್ ನನಗೆ ನಂಬಿಕಸ್ತರಾಗಿರೋದ್ರಿಂದ ಈ ಒಡಂಬಡಿಕೆ ಯಾವತ್ತೂ ನಾನು ಮೀರೋದಿಲ್ಲ
ಅಂತ ಅಬ್ರಹಾಮ್ ಅಂತ ಒಡಂಬಡಿ ಮಾಡ್ಕೊಂತಲ್ಲ ಅದೇ ತರ ಒಂದು ಒಡಂಬಡಿಕೆ ದಾವಿದ ತರ ಮಾಡ್ಕೊಂತಾರೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ದಾವಿದಿಂದಾನೇ ಕ್ರಿಸ್ತನ್ ಬರ್ಬೇಕು ಅಂತ ದೇವ್ರ ಏನ್ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ. ಅದನ್ನ ನೋಡ್ಬೇಕಂದ್ರೆ ದಾವಿದಿನ್ಗೆ ಏನಾಗ್ತಾರೆ, ಇಬ್ಬರು ಜನ ಮಕ್ಕಳು ಇರ್ತಾರೆ, ಸೋಲೋಮನು ಆಮೇಲೆ ನಾಥಾನ್. ಸೋಲೋಮನ್ ಮುಖಾಂತರ ಎಲ್ಲಾ ರಾಜ್ಯಗಳು ಬರೋದು, ಯಾರೋ ಯರೋಬಾಮು, ನೆಕ್ಸ್ಟ್ ಅದು ಎಸಿಕೆ ಅವರೆಲ್ಲ ಬರೋದು, ಯಾರಲ್ಲಿ ಇದಲ್ಲೇ ಕೊರೆಯದಾಗ ಹೋಗ್ಬಿಟ್ಟು ಯೋ ಕಿಮ್ ಅವರೆಲ್ಲ ಬರೋದು ಇದಲ್ಲೇ, ಜಿಡಿಕೆ ಅಲ್ಲ ಅದರ. ಅರೆ ಇಲ್ಲಂತ ಎಲ್ಲಾ ರಾಜ್ಯಗಳು ಎಲ್ಲಾರು ಅವೈದ್ಯತನಾಗಿದ್ರು, ಇನ್ಕ್ಲೂಡಿಂಗ್ ಸೋಲೋಮನ್. ಅದಕ್ಕೆ ದೇವ್ರು ಹೇಳ್ತಾರೆ, ದಾವಿದ್ ಮಾಡಿದಂತ ಒಳ್ಳೆ ಕೆಲಸದಿಂದ ಸೋಲೋಮನ್ ಕಲ್ಲಲ್ಲಿ ದಂಡನೆ ಕೊಡಲ್ಲ, ಅದಾಗಿದಂತ ಕೊಡ್ತೀನಿ ಅಂದ್ಬಿಟ್ಟು ಇಸ್ರೇಲ್ ಎಡಭಾಗ ಮಾಡ್ಬಿಡ್ತಾರೆ ಅದರ. ಹಾಗಾದ್ರೆ ಇರೋಂತ ರಾಜ್ಯಗಳು ಎಲ್ಲರೂ ಮೋಸವಾಗಿರೋ ರಾಜ ಅಂದ್ರೆ ದಾವಿದಿನ್ ಮಾಡಿದಂತ ವಾಗ್ದಾನ ಎಲ್ಲೋಯ್ತು ಅಂತ ನೋಡ್ಬೇಕಾರೆ ಅದನ್ನ ಕ್ಲೀನ್ ಆಗಿ ಟ್ರೇಸ್ ಮಾಡಿದ್ರೆ ದಾವಿದಿನ್ ಇನ್ನೊಬ್ಬ ಮಗ ಇರ್ತಾನಂತೆ, ನಾಥಾನ್. ಅವನ ಬಗ್ಗೆ ಎಲ್ಲೂ ಬೈಬಲ್ ರೆಕಾರ್ಡ್ ಕೊಟ್ಟಿಲ್ಲ, ಒಂದೇ ಒಂದು ವಚನ ಕೊಟ್ಟಿರೋದು ಇವನು ಬೆಚ್ಚಿವನ ಮಗ ಅಂತ ಅಷ್ಟೇ ಅದರ. ಅಂದ್ರೆ ಏನಕ್ಕೆ ಅವ್ರ ಬಗ್ಗೆ ರೆಕಾರ್ಡ್ ಕೊಟ್ಟಿಲ್ಲ ಅಂದ್ರೆ, ಇವರು ಯಾವುದೇ ರಾಜಿನ ವಂಶದಲ್ಲಿ ಬಂದಿಲ್ಲ, ಅಂದ್ರೆ ರಾಜನಾಗಿ ಆಳ್ವಿಕೆ ಮಾಡಿಲ್ಲ. ರಾಜಿನ ಒಂದು ಇದೆ ಬ್ಲಡ್ಡೆ, ಆದ್ರೆ ರಾಜನಾಗಿ ಪಟ್ಟಾಭಿಷೇಕಕ್ಕೆ ಬಂದು ರಾಜ ತರೆ ಮಾಡಕ್ ಹೋಗಿಲ್ಲ, ಆಳ್ವಿಕೆ ಮಾಡಿಲ್ಲ. ಅಂದ್ರೆ ಏನಂದ್ರೆ ರಾಜನಾಗಿ ಇರ್ಬೇಕಾದವರು ಹೆಂಗಿದ್ರೆ ಸೈಲೆಂಟ್ ಆಗಿ ತಗ್ಗಿಸ್ಕೊಂಡು ನಡೆದವ್ರೆ. ದೇವ್ರ ಏನ್ ಮಾಡಿದ್ರೆ ಇಂಥ ಒಂದು ಇದನ್ನ ಆರಿಸ್ಕೊಂಡು ಇವ್ರ ಮುಖಾಂತರ ಮರ್ಯಾಳಿಗೆ ಏನ್ ಮಾಡಿದ್ರು, ಅವರು ಒಂದು ಇದ್ರಲ್ಲಿ ಮರ್ಯಾಳೆ ಬರೋ ರೀತಿ ಮಾಡಿ ಈ ರೀತಿ ಏನ್ ಮಾಡಿದ್ರು, ಕ್ರಿಸ್ತನ್ನ ತಂದ್ರು. ಅಂದ್ರೆ ಏನು, ಅಹಂಕಾರಿಗಳಿದ್ದಂತ ಒಂದು ಇದ್ರಲ್ಲಿ ಮತ್ತೆ ಹಂಬಲ್ ಆಗಿದ್ದಂತ ಇದ್ರಲ್ಲಿ ಏನ್ ಮಾಡಿದ್ರು, ಹಂಬಲ್ ಆಗಿದ್ದವ್ರ ಅಂತ ಚೂಸ್ ಮಾಡಿ ಅದ್ರಲ್ಲಿ ಏನಂದ್ರೆ ಮರ್ಯಾಳನ ಚೂಸ್ ಮಾಡಿ ಮರ್ಯಾಳ ಮುಖಾಂತರ ಮಾಡಂತೆ. ಆ ಒಂದು ಮೈಂಡ್ ಸೆಟ್ಅಪ್, ಆ ಕ್ಯಾರೆಕ್ಟರ್ಗಳೇನಾಗಿರ್ಬೇಕು, ಎಷ್ಟು ಕ್ರಿಸ್ತನಲ್ಲಿ ಬೆಳಿಬೇಕು ಅಂತಂದ್ಬಿಟ್ಟು ಆ ರೀತಿ ಒಂದು ಜೀನಿಯರ್ ಸೆಲೆಕ್ಟ್ ಮಾಡಿದ್ರು. ಈ ತರ ಮಾಡಿದ್ರು. ಅದೇ ನೋಡ್ಬೇಕು, ದಾವಿದಿನ್ ಮಾಡಂತ ಕೃಪೆನ ದೇವ್ರ ಮಾಡಿ ಇಷ್ಟೊಂದ್ರಿಗೂ ಕಾಪಾಡ್ಕೊಂಡ್ಬಂದ್ರೆ ಅದನ್ನೇ ಮೇನ್ ಇದು ಈ ಸಬ್ಜೆಕ್ಟ್ ಅಲ್ಲಿ. ಏನಂದ್ರೆ ಏನಕ್ಕೆ ದೇವ್ರ ಈ ತರ ಮಾಡಿದ್ರೆ, ದಾವಿದ್ ಮಾಡಂತ ಅಷ್ಟು ಒಂದು ಒಳ್ಳೆ ಕೆಲಸಕ್ಕೆ ದೇವ್ರ ಮಾಡಿದ್ರು, ದೇವ್ರಿಗೆ ಅಷ್ಟು ವಿಧಾನ ನಡ್ಕೊಂಡ್ರಲ್ಲ ಅದನ್ನ ಜನರೇಷನ್ ಏನ್ ಮಾಡೋದು, ದೇವ್ರು ಅಷ್ಟು ಆಶೀರ್ವಾದ ಮಾಡೋರೆ ಅಂತ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರೆ, ಧರ್ಮೋಪದೇಶ ಕಾಂಡದಲ್ಲಿ ಏನ್ ಮಾಡ್ತಾರೆ, ಯಾ ತಂದೆಗಳು ಮಾಡಿದಂತ ಪಾಪ ಪಾಪ ದೋಷ ಪರಿಹಾರಗಳನ್ನ ಯಾರಿಗೆ ಹಾಕ್ತೀನಿ, ಮಕ್ಕಳು ಮೊಮ್ಮಕ್ಕಳ ಮೇಲೆ ಹಾಕ್ತೀನಿ ಅಂತಾರೆ. ಎಷ್ಟು ತಲೆಮಾರು ಅಂದ್ರೆ 10 ತಲೆಮಾರು ಅಂತಂದ್ಬಿಟ್ರು, 10-12 ತಲೆಮಾರು ಅಂತಂದ್ಬಿಟ್ರು ಅದರ. ಅದಕ್ಕೆ ಅಬ್ರಹಾಮ್ ಏನ್ ಗೊತ್ತಾ, ಅಬ್ರಹಾಮ್ ದೇವ್ರ ಒಡಂಬಡಿಕೆ ಮಾಡ್ಕೊಂತಾರೆ. ಅಬ್ರಹಾಮ್ ದೇವ್ರ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ನೀನು ಕನಾನ್ ದೇಶಕ್ಕೆಲ್ಲ ಹೋಗಿ ಭೂಮಿಲಿ ನಿನ್ ಕೊಡ್ತೀನಿ ಹೇಳ್ತಾರೆ, ನೀನ್ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಎಲ್ಲೆಲ್ಲಿ ಕಲಿತಿ ಎಲ್ಲ ನಿನ್ ಕೊಡ್ತೀನಿ ಹೇಳ್ತಾರೆ. ಅಬ್ರಹಾಮ್ ಎಲ್ಲ ಕಣ್ಣೆತ್ ನೋಡ್ತಾರೆ, ನೋಡಪ್ಪ ಕಣ್ಣೆತ್ ನೋಡಿ ಎಷ್ಟು ದೂರ ಕಾಣಿಸ್ತಾರೆ ಎಲ್ಲ ನಿನ್ ಕೊಡ್ತೀನಿ ಹೇಳ್ತಾರೆ. ಏನಕ್ಕೆ ಕೊಡಲಿಲ್ಲ ಅಂತಂದ್ರೆ, ಅದು ಒನ್ ಆಫ್ ದ ರೀಸನ್ಸ್ ಏನು ಅಂತಂದ್ರೆ, ಅವರು ಏನಾಗಿತ್ತು ಆ ಒಂದು ಜನರೇಷನ್ ಏನಾಗ್ಬೇಕಿತ್ತು, 10-12 ಜನರೇಷನ್ಸ್ ಅದು ಮುಗಿಬೇಕಾಯ್ತು. ಅದೇ ಅದಕ್ಕೆ ದೇವ್ರ ಮಾಡೋದಿಲ್ಲ, ಅಬ್ರಹಾಮ್ ಇಮ್ಮಿಡಿಯೇಟ್ ಆಗಿ ವಾಗ್ದಾನ ನೆರವೇರಿಸಿಲ್ಲ. ಅಂದ್ರೆ ಇಸ್ರೇಲ್ಗಳಿಗೆ ಇಮ್ಮಿಡಿಯೇಟ್ ಆಗಿ ಸ್ವಾಧೀನ ಮಾಡಕ್ಕೋಗಿಲ್ಲ, ಕನಾನ್ ದೇಶ ಕೊಡ್ಲಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ರಾಜರ ಕಾಲದಲ್ಲಿ ನೋಡ್ಬೇಕ್ರೆ ಫಸ್ಟ್ ರಾಜ ಬಂದಿದ್ದ ಯಾರೋ, ಸೌಲ್. ಸೌಲ್ ಯಾವ ಗೋತ್ರದಿಂದ ಬಂದವನು, ಬೆನಿಮಿನ್ ಗೋತ್ರ, ಕರೆಕ್ಟಾ? ಆಕ್ಚುಲಿ ರಾಜ ಬಂದ್ರೆ ಯಾವ ಗೋತ್ರದಿಂದ ಬರ್ಬೇಕು ಅವನು, ಮತ್ತೆ ಯಾಕೆ ಬೆನಿಮಿನ್ ಗೋತ್ರ ನಾಚ್ಕೊಂಡ್ರೆ ದೇವರು, ದೇವ್ರು ಗೊತ್ತಿರ್ಲಿಲ್ವಾ ಯಾಕೆ ಅಂತಂದ್ರೆ, ಇದಕ್ಕಿಂತ ಮುಂಚೆ ನೋಡಿದ್ರೆ ಅಲ್ಲಿ ಸ್ಯಾಮ್ಯುಯೆಲ್ ಕಾಲದಲ್ಲಿ ಇವ್ರು ಹೋಗ್ಬಿಟ್ಟು ದೇವ್ರ ತಟ ಮಾಡ್ತಾರೆ ರಾಜಗಳು ಬೇಕು, ದೇವ್ರು ಅವಾಗ ಹೇಳ್ತಾರೆ ಬೇಡ ವೇಟ್ ಮಾಡಿ ಅಂತ. ಅಂದ್ರೆ ದೇವರು 10 ಜನರೇಷನ್ ಮುಗಿಯೋ ತನಕ ವೇಟ್ ಮಾಡ್ತಾ ಇದ್ರು. 10 ಜನರೇಷನ್ ಯಾವಾಗ ಮುಗಿತಾ ಇತ್ತು ಅಂದ್ರೆ ಡೇವಿಡ್ ಕಾಲದಲ್ಲಿ. ಅದಕ್ಕೆ ಡೇವಿಡ್ಗೆ ಕರೆಕ್ಟ್ ಆಗಿ ಮಾಡಿದ್ರು, ಟೈಮ್ನ ಫಿಕ್ಸ್ ಮಾಡಿದ್ರು. ಡೇವಿಡ್ ಯಾವಾಗ ಬರ್ತಾ ಇದ್ರು ಅಂತಂದ್ರೆ 10ನೇ ಜನರೇಷನ್ ಮುಗಿದ ಟೈಮ್ಗೆ. ಅದಕ್ಕಿಂತ ಮುಂಚೆ ಇವರು ದೇವ್ರಿಗೆ ಫೋರ್ಸ್ ಮಾಡಿ ರಾಜನ ಸೆಲೆಕ್ಟ್ ಮಾಡಿ ಅಂತ ದೇವ್ರ ಮಾಡ್ತಾರೆ. ಸರಿ ಅಂತ ಮಾಡ್ತಾರೆ, ಬೆನಿಮಿನ್ ಗೊತ್ತಿಂದ ಯಾನ್ ಕೊಡ್ತಾರೆ, ಸೌಲ್ನ ಕೊಡ್ತಾರೆ. ಅದಕ್ಕೆ ಯೂದ ಗೊತ್ತಿಂದ ಕೊಡ್ಲಿಲ್ಲ, ಅದು ಕೊಟ್ಟರು ಕೂಡ ವಿಧಿಯನಾಗಿದ್ದ ಅಂದ್ರೆ ಇರ್ಲಿಲ್ಲ. ಅದರಿಂದ ಅದಕ್ಕೆ ನೋಡ್ಬೇಕು, ದೇವ್ರ ಚಿತ್ತನೇ ಇತ್ತು ಅಲ್ಟಿಮೇಟ್ ಆಗಿ ನೆರವೇರ್ತು ಅಂತ. ಅದೇ ಅಂದ್ರೆ 10 ಜನರೇಷನ್ಸ್ ಅಬ್ರಹಾಮಿನ 10 ಜನರೇಷನ್ಸ್ ಎಲ್ಲಿ ಡೇವಿಡ್ ಅವ್ರಿಗೆ ಮಾಡಬೇಕಾಯ್ತಲ್ಲೇ ವೇಟ್ ಮಾಡ್ಬೇಕಂತ. ಓಕೆನಾ, ಸರಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡ.